అయగ్రీవం చిదానంద విగ్రహం సదనుగ్రహం దశగ్రీవచ్చిదం శాపాన్ మణిగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మ రుద్రేంద్రవందితం స్వాంతస్థానంతశయ్యాయ పూర్ణ జ్ఞానరసర్ణసే ఉత్తుంగవాక్తరంగాయ మధ్వదుగ్ధార్థయే నమః గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసదనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకలాక్షితామంతలీలాగోపాలపాలితాం విద్యాపయోనిధీన్ వందే బ్రహ్మ విద్యా గురుం నమః బ్రహ్మచర్య హరిప్రీతి సువిద్యా వాదశాలినః ఇష్టదాన్ కష్టహర్తృన్న విద్యామాన్యాన్ మునీన్ వాజరాజ పదద్వంద్వ వారిజాసక్త మానసాన్ విశ్వప్రియ గురున్ వందే మందోహం దేవి శుద్ధయే సత్యం సత్యం పునః సత్యం విష్ణుతీర్థ ప్రసాదత సర్వే కామా భవంతేవా శుభో బింబ సన్నిధౌ చింతామణిం సభక్తానాం కల్పవృక్షం చకామదం స్వామినం త్వాం రఘుప్రేమతీర్థం వందేహ్యభీష్టదం అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమరం శాంతం విజయాఖ్య గురుం భజే శ్రీ గురుభ్యో నమః హరిః ఓం ఓం నమః పరస్మై పురుషాయ భూయసే హుతుద్భవస్థాన నిరోధలీలయ గృహీత శక్తి త్రితయాయ దేహినాం అంతర్ధ్రవాయానుపలభ్యవర్తనే శ్రీ గురుభ్యో నమః హరిః ఓం ಮೊನ್ನೆ ನೋಡಿದ ಶ್ಲೋಕದ ಅರ್ಥ ಚೂರು ಮತ್ತು ಮೆಲಕು ಹಾಕಿದರೆ ಯತ್ಪಾದ ಪಂಕಜರಜ ಶಿರಸಾ ವಿಭರ್ತಿ ಶ್ರೀ ಅಭ್ಯುಜಶ್ಚ ಗಿರಿಶಸ್ಸಹ ಲೋಕಪಾಲೈ ಲೀಲಾತನು ಸುಕೃತ ಸೇತು ಪರೀಪ್ಸಯ ಯಹ್ ಕಾಲೇ ದದತ್ಸ ಭಗವಾನ್ ಸುಕೃತೇನ ತುಷ್ಯೇತ್. ಧರ್ಮೋಪದೇಶ ಪ್ರಕರಣದಲ್ಲಿ ಈ ಒಂದು ಶ್ಲೋಕವನ್ನು ಹೇಳಿ ಭಗವಂತ ಯಾರ ಪಾದಾರವಿಂದ ಧೂಳಿಯನ್ನ ಲಕ್ಷ್ಮೀ ಬ್ರಹ್ಮಾದಿ ಸಮಸ್ತ ದೇವತೆಗಳು ಧಾರಣೆ ಮಾಡುತ್ತಾರೋ ಅಂಥ ಭಗವಂತ ತಾನು ಎಲ್ಲರನ್ನ ರಕ್ಷಣೆ ಮಾಡಲಿಕ್ಕಾಗಿ ಧರ್ಮವನ್ನ ಇಟ್ಟ. ಆ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾಗಿ ತಾನೇ ಅವತಾರವನ್ನ ಮಾಡುತ್ತಾ ಇದ್ದಾನೋ ಅಂಥ ಭಗವಂತ ಸ್ವಕೃತೇನ ತುಷ್ಯೇತ್. ಸ್ವಕೃತೇನ ಎಂಬ ಶಬ್ದದಲ್ಲಿ ಇಷ್ಟು ಅರ್ಥ ಬಂತು. ಏನದು ಅಂದ್ರೆ ಸ್ವಕೃತ ಮರ್ಯಾದ, ತಾನೇ ಮಾಡಿದ ಧರ್ಮ. ಆ ಧರ್ಮದಿಂದ ತಾನು ಮಾಡಿದ ಧರ್ಮವನ್ನು ಯಾರು ಆಚರಣೆ ಮಾಡುತ್ತಾರೋ, ತಾನು ವಿಶೇಷವಾಗಿ ಮಾಡಿ ತೋರಿಸಿದ, ಮಾಡು ಎಂದು ತೋರಿಸಿದ, ಮಾಡಿ ತೋರಿಸಿದ, ಮಾಡಿ ಎಂದು ತೋರಿಸಿದ ಅಂಥ ಧರ್ಮವನ್ನು ಯಾರು ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹ ಮಾಡುತ್ತಾನೆ ಎಂಬುದನ್ನು ತಿಳಿಸಿಕೊಡುತ್ತಾ ಇಲ್ಲಿ ಹೇಳುತ್ತಾ ಸ್ವಕೃತೇನ ತುಷ್ಯೇತಂತ ಅಲ್ಲಿ ಇನ್ನೊಂದು ಅರ್ಥವನ್ನು ಹೇಳುತ್ತಾರೆ. ನಾವು ಮಾಡಿದ್ದಕ್ಕೆ ದೇವರು ಪ್ರೀತರಾಗ್ತಾರ ಅಂದರೆ ಅದು ನಾವು ಮಾಡಿದ್ದು ಅಂತ ಕರೆಯೋದು ಯಾವಾಗ, ನಾವೇ ಮಾಡಿದ್ರೆ. ಮತ್ತದು ಯಾರು ಮಾಡಿದ್ದು, ಅವನೇ ನಮ್ಮಿಂದ ಮಾಡಿಸಿದ್ದು ಸ್ವಕೃತೇನ. ಅದಕ್ಕೆ ನಾವು ನಿತ್ಯವೂ ಹೇಳುತ್ತೀವಿ ನೋಡಿ, ಮತ್ಕೃತ ಪೂಜಾ ತ್ವತ್ಕೃತ ಏವ ನಾನ್ಯಥ ಅಥಾಪಿ ಮತ್ಕೃತ ಪೂಜಾ, ನಾನೇನು ಪೂಜೆ ಮಾಡಿದ್ದೇನೆ, ತ್ವತ್ಕೃತ ಏವ, ನೀನೇ ಮಾಡಿಸಿದ್ದಯ್ಯ, ನಾನು ಮಾಡ್ಲಿಕ್ಕಾಗುತ್ತಾ ನಾನ್ಯಥ ಅಂತ ಹೇಳುತ್ತಾ ಇರ್ತೇವೆ, ಮನಸ್ಸಿಗೆ ಬಂದಿರಲ್ಲ ಅಷ್ಟೇ. ಆ ಮಾತು ಬಾಯಿಂದ ಬರ್ತಾ ಇರುತ್ತೆ, ಉದಾಹರಿ ಮತ್ಕೃತಾ ಪೂಜಾ ಮತ್ಕೃತಾ ಇವ ನಾನ್ಯಥಾ ಅಂತ ಹೇಳ್ತೀವಿ. ಅರ್ಥ ಏನಯ್ಯ, ನಾ ಮಾಡಿದೆ, ಕೊನೆಗೆ ನಮ್ಮ ತಲೆಯಲ್ಲೇ ಕೂತಿರುತ್ತೆ ನೀ ಮಾಡಿಸಿದ್ದು. ಮಘವನ್ ಚಿತ್ರಂ ಅರ್ಚ್ಯ, ಏ ಸ್ವಾಮಿ ನೀನೇ ನನ್ನಲ್ಲಿ ನಿಂತು ನಿನ್ನ ಅರ್ಚನೆ ನೀನೇ ಮಾಡಿಸಿದ್ದಯ್ಯ, ಚಿತ್ರವಾಗಿದೆ. ಆ ರೀತಿಯಲ್ಲಿ ಆ ಭಗವಂತನ ವಿಶೇಷವಾದ ಕಾರ್ಯ ಏನು, ನಮ್ಮಿಂದ ಸಾಧನೆ ಮಾಡಿಸಿ ಅವ ಅದಕ್ಕೆ ತೃಪ್ತನಾಗ್ತಾನೆ ಎಂಬುದು ಇಲ್ಲಿ ಹೇಳಿ ಸಂಪರ್ಕ ಏನು, ಅವರು ಹೇಳುವ ವಿಷಯ ಏನು, ಯಾವ ಶ್ಲೋಕ ಹೇಳಿದ್ರು ಅದಕ್ಕೆ ಸಂಬಂಧ ಏನು ಅಂದರೆ ಹೇಳಲಿಕ್ಕೆ ಹೊರಟದ್ದು ಭಾಗವತ ಧರ್ಮಗಳು.
ಭಾಗವತ ಧರ್ಮಗಳ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಈ ಶ್ಲೋಕ ಹೇಳೋದರಲ್ಲಿ ತಾತ್ಪರ್ಯ ಅವರೇ ಬಿಡಿಸಿದ್ದಾರೆ, ವಿಸ್ತಾರವಾಗಿ ಹೇಳಿದ್ದಾಯಿತು. ಹೇಗೆ ಒಬ್ಬ ಕಳ್ಳ ತನ್ನ ಸ್ವತ್ತನ್ನು ಕದ್ದದ್ದಕ್ಕೆ ರಾಜನಾದವ ಆ ಕಳ್ಳನನ್ನ ಕಟ್ಟಿ ಹಾಕಿ ಶಿಕ್ಷೆ ಕೊಡ್ತಾನೋ, ಹಾಗೆ ಅವ ಆ ಪದಾರ್ಥವನ್ನ ಕೊಟ್ಟು ಬಿಟ್ಟ ಮೇಲೆ ಶಿಕ್ಷೆ ಕೊಡದೆ ಸುಮ್ಮನಿರ್ತಾನೋ, ಹಾಗೆ ಕೊಟ್ಟ ಮೇಲೆ ಕದ್ದದ್ದಕ್ಕೆ ದುಃಖದಿಂದ ಪಶ್ಚಾತ್ತಪ್ತನಾಗ್ತಾನೋ, ಅಂಥವನಿಗೆ ರಾಜ ಏನು ಮಾಡುತ್ತಾನೆ? ಅವನನ್ನ ಬಂಧನದಿಂದ ಬಿಡುಗಡೆ ಮಾಡಿ ದುಃಖ ಕೊಡದೇ ಇರುವುದಲ್ಲ, ತನ್ನ ಹತ್ತಿರವೇ ಒಳ್ಳೆ ಉದ್ಯೋಗವನ್ನ ಕೊಟ್ಟು ಮತ್ತು ಅವನು ಪ್ರೀತಿಕರನಾಗಿದ್ದಿದ್ರೆ ಅವನಿಗೆ ಎಲ್ಲವನ್ನೂ ಕೊಡತಾನೆ ಅಂತ ದೃಷ್ಟಾಂತ ಕೊಡತಾ ಅಲ್ಲಿ ಹೇಳಿದ್ದೇನು. ತಥೈವ ಶ್ರೀಹರಿರಪಿ, ಶ್ರೀಹರಿ ಕೂಡ ಏನು ಮಾಡುತ್ತಾನೆ? ತನ್ನ ಸ್ವಾತಂತ್ರ್ಯ ಅಪಹಾರಕಂ ಆ ಶಬ್ದವನ್ನ ಬಳಸ್ತಾರೆ. ತಥೈವ ಶ್ರೀಹರಿರಪಿ ಸ್ವಾತಂತ್ರ್ಯ ಅಪಹಾರಿಣಂ ಜೀವಂ, ಈ ಜೀವ ಸ್ವಾತಂತ್ರ್ಯವನ್ನು ಅಪಹಾರ ಮಾಡುತ್ತಾನೆ ಅಂತ. ಹೇಗೆ? ದೇವರೇ ಮಾಡಿಸಿದಾಗ ನಾ ಮಾಡಿದೆ ಅಂತ ಸ್ವಾತಂತ್ರ್ಯವನ್ನು ಅಪಹಾರ ಮಾಡುತ್ತಾನೆ. ಅಂಥ ಜೀವನನ್ನ ಈ ಸಂಸಾರ ಕಾರಾಗೃಹದಲ್ಲಿ ಬಂಧನ ಮಾಡಿ ಅವನಿಗೆ ದುಃಖಯೇ ದೇವ, ದುಃಖವನ್ನ ಕೊಟ್ಟೇ ಕೊಡುತ್ತಾನೆ. ಅಂಥ ಕಾಲಕ್ಕೆ ಜೀವ ಆ ಸ್ವತ್ತನ್ನು ಬಿಟ್ಟು ಬಿಟ್ರೆ ಅಂದರೆ ಸ್ವಾಮಿ ಇದು ನೀನೇ ಮಾಡಿಸಿದ್ದು, ಹಿಂದಿನದ್ದೆಲ್ಲ ನಿಂದೆ ನಂದಲ್ಲ ಅಂದರೆ ಸ್ವತ್ತು ಬಿಟ್ಟಂತೆ, ಮುಂದೆ ಕದಿಯಲ್ಲ ಅಂದರೆ ಮುಂದೆಲ್ಲ ಪ್ರತಿಯೊಂದು ಕರ್ಮಕ್ಕೂ ನೀ ಮಾಡಿಸಿದ್ದು ನಾನಾಗಿ ಮಾಡಲಾರೆ ಎಂಬುದು ಸರಿಯಾಗಿಟ್ಟುಕೊಂಡರೆ ಅವಾಗ ಭಗವಂತ ಮೆಚ್ಚಿ ನಮಗೆ ಸರ್ವಸ್ವವನ್ನು ಕೊಟ್ಟು ಬಿಡುತ್ತಾನೆ. ಹಾಗಾದರೆ ಭಾಗವತ ಧರ್ಮಾನುಷ್ಠಾನ ಪ್ರಧಾನ ಅಂತ ಹೇಳುವ ಕಾಲಕ್ಕೆ ಅಡಿಯಲ್ಲಿ ಏನಿದೆ ಅಂತ ನೋಡಿ ಕರ್ತೃತ್ವಾಭಿಮಾನ ತ್ಯಾಗ ಪೂರ್ವಕಂ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅನೇನ ಕರ್ತೃತ್ವಾಭಿಮಾನ ತ್ಯಾಗ ಪೂರ್ವಕಂ ಕ್ರಿಯಮಾಣೇನ ಕರ್ಮಣ ದುಃಖ ನಿವೃತ್ತಿರ್ಭವೇದಿತಿ, ವಿಶೇಷವಾಗಿ ದುಃಖ ನಿವೃತ್ತಿಯಾಗುತ್ತೆ. ಬರೀ ಭಾಗವತ ಧರ್ಮ ಅಂತ ಕರ್ಮ ಹೇಳಿದ್ದಾರಲ್ಲ ಅದನ್ನ ಅನುಷ್ಠಾನ ಮಾಡೋದರಿಂದಲೇನೆ ಭಗವಂತ ಮೋಕ್ಷ ಕೊಡತಾನೆ ಅಂತ ತಿಳಿಯಬೇಡಿ. 30 ಭಾಗವತ ಧರ್ಮಗಳ ಪಟ್ಟಿ ಕೊಟ್ಟಿದೆ, ಆ 30 ಭಾಗವತ ಧರ್ಮಗಳ ಅನುಷ್ಠಾನ ಅಂದ್ರೆ ಭಗವಂತನ ಪ್ರೀತಿಕರವಾದ ಕರ್ಮ ಭಾಗವತ ಧರ್ಮ, ಅದನ್ನು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಅನೇನ ಹರಿಪೂಜಾತ್ವೇನ ಅನುಸಂಧಾಯ ಕ್ರಿಯಮಾಣ ಕರ್ಮ ಏವ ಭಾಗವತ ಧರ್ಮ. ಇಷ್ಟು ಹೇಳಿ ಇಂಥ ವಿಶೇಷವಾದ ಕರ್ಮ ಅದು ಭಾಗವತ ಧರ್ಮ, ಅದು ಹೇಗಿರಬೇಕು ಅಂದರೆ ಆ ದೃಷ್ಟಾಂತ ಚೆನ್ನಾಗಿ ಕೊಟ್ರು. ಏನದು ಅಂದರೆ ಹಾಲನ್ನು ಕುಡಿಯಲಿಕ್ಕೆ ಹೋದಾಗ ಹಾಲು ವಿಷಭರಿತವಾಗಿದ್ದರೆ ಕಸ ತುಂಬಿದ್ರೆ ಅದು ತೊಂದರೆ ಕೊಡುತ್ತೆ, ರೋಗ ತಂದು ಕೊಡುತ್ತೆ. ಅದೇ ಹಾಲನ್ನು ಶುದ್ಧಿ ಮಾಡಿದರೆ ರೋಗ ಕೊಡಲ್ಲ, ಆದರೆ ಬಂದ ರೋಗ ಪರಿಹಾರ ಮಾಡಲ್ಲ. ಅದೇ ಶುದ್ಧವಾದ ಹಾಲಿಗೆ ಔಷಧ ಬೆರೆಸಿಕೊಟ್ರೆ ಹಿಂದಿನ ರೋಗವನ್ನೂ ಪರಿಹಾರ ಮಾಡುತ್ತೆ, ಪುಷ್ಟಿ ಕೊಡುತ್ತೆ. ಹಾಗೆ ನಾವು ಮಾಡುವ ಭಾಗವತ ಧರ್ಮ ನಾನೇ ಮಾಡಿದೆ ನಾನೂ ಮಾಡಿದೆ ಎಂಬ, ನಾನೂ ಮಾಡಿದೆ ಅಂದರೆ ಅಲ್ಲಿ ಚೂರು ಸ್ವಾತಂತ್ರ್ಯ, ಆ ಪ್ರಯತ್ನಕ್ಕಾದರೂ ನನಗೆ ಚೂರು ಸ್ವಾತಂತ್ರ್ಯವಿದೆ, ಮಿಕ್ಕದ್ದೆಲ್ಲ ದೇವರೇ ಮಾಡಿಸಲಿ, ಪ್ರಯತ್ನ ಅದಕ್ಕೆ ದೇವರು ಬೇಕಾಗಿಲ್ಲ, ನಾನೇ ಮಾಡಬಲ್ಲೆ ಅಂತ ಸ್ವಾತಂತ್ರ್ಯವನ್ನ ಪೂರ್ಣವಾಗಿ ಕದಿಯೋದು ಚೂರಾಗಿ ಕದಿಯೋದು ಈ ರೀತಿಯಾಗಿ ಯಾರು ಮಾಡುತ್ತಾರೋ ಅಂತ ರೀತಿ ಮಾಡಿದರೆ ಅದು ಕಸ. ಭಾಗವತ ಧರ್ಮಾನುಷ್ಠಾನವೆಂಬ ಹಾಲಿಗೆ ಸೇರಿದ ಕಸ, ಅದನ್ನ ತೆಗೆದು ಬಿಡೋದೇ ಶುದ್ಧಿ ಮಾಡೋದು. ಹಾಗಾದ್ರೆ ಇಷ್ಟರವರೆಗೂ ನಾವು ಆ ಕಸದಿಂದ ಕೂಡಿದ ಹಾಲು ಯಾವುದು? ನಾನೇ ಅಂತ ಮಾಡಿದ ಧರ್ಮ ಅವೆಲ್ಲ ಮಾಡಿದವು, ಅದು ರೋಗ ತಂದಿದೆ, ಸಂಸಾರ ರೋಗ ತಂದಿದೆ. ಅದು ಪರಿಹಾರ ಆಗಬೇಕಾದರೆ ಇನ್ನ ಮೇಲೆ ನಾನು ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ ನಾನಾಗಿ ಮಾಡಲಾರೆ ಅಂತ ಅನುಸಂಧಾನದಿಂದ ಮಾಡುತ್ತೇನೆ, ಕಸ ತೆಗೆದು ಹಾಲು ಕೊಡುತ್ತೇನೆ ಅಂದ್ರೆ ಕುಡಿತೇನೆ ಅಂದ್ರೆ ಅದು ರೋಗ ಕೊಡಲ್ಲ, ಆದರೆ ರೋಗ ಪರಿಹಾರಕವಲ್ಲ. ಅದಕ್ಕೇನು ಮಾಡಬೇಕು? ಇದು ಶ್ರೀಹರಿ ಪೂಜಾ ಎಂಬ ಔಷಧ ಸೇರಿಸಬೇಕು. ಭಾಗವತ್ ಧರ್ಮಾನುಷ್ಠಾನ ಮಾಡಬೇಕು, ಅದು ಹಾಲು,
ಅದರಲ್ಲಿ ನಾನೇನೂ ಮಾಡಲಾರೆ, ಭಗವಂತ ಮಾಡಿಸಿದರೆ ನಾ ಮಾಡಬಲ್ಲೆ ಎಂಬ ಶುದ್ಧಿಯನ್ನು ಕೊಟ್ಟು ಹರಿ ಪೂಜಾ ಅಂತ ಅನುಸಂಧಾನ ಮಾಡುವ ಔಷಧ ಸೇರಿಸಿದರೆ ಅದು ಮುಂದೆ ನಮಗೆ ಪುಷ್ಟಿಯನ್ನು ಕೊಡುವುದಲ್ಲದೆ ಹಿಂದಿನ ರೋಗವನ್ನೆಲ್ಲ ಪರಿಹಾರ ಮಾಡಿಬಿಡುತ್ತೆ. ಈ ರೀತಿ ನಾವು ಭಾಗವತ ಧರ್ಮಾನುಷ್ಠಾನ ಕಾಲಕ್ಕೆ ಎರಡನ್ನು ಬೆರೆಸಬೇಕು. ಏನು? ಒಂದು ಆ ಭಾಗವತ ಧರ್ಮಾನುಷ್ಠಾನದ ಶುದ್ಧಿ. ಶ್ರೀಹರಿಯೇ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡಲಾರೆ. ಕರ್ತೃತ್ವಾಭಿಮಾನ ತ್ಯಾಗ. ಸಾಮಾನ್ಯನಾಗ್ತಾ ಇರುತ್ತೆ, ಇದೆಲ್ಲ ಬಾಯಿ ಮಾತಿಗೆ ನಿಲ್ತಾ ಇರುತ್ತೆ. ಬಾಯಿಗೆ ನಿಂತು ಅನುಷ್ಠಾನಕ್ಕೆ ಬರುವಾಗ ಅಲ್ಲಿ ಕಲಿ ಅಡ್ಡ ಬೀಳುತ್ತಾನೆ. ಏನಂತ ಅನುಷ್ಠಾನ ಕೇಳಿದ್ರು, ಏ ಇವೆಲ್ಲ ನಮಗಲ್ರಿ, ಜ್ಞಾನಿಗಳು ಮಾಡುತ್ತಾರೆ, ನಮ್ಮಂಥವ್ರು ಇಷ್ಟೇ ಅಂತ ಕಲಿ ಹೇಳಿಸ್ತಾರೆ. ಹೇಳಿಸಿ ಅಂದ್ರೆ ಪ್ರಯತ್ನ ಮಾಡಲೇಬಾರದು ಅನ್ನೋದೊಂದು ತಲೆ ಬರುತ್ತೆ. ಹಾಗಾದ್ರೆ ಇವ ಪ್ರಶ್ನೆ ಇಷ್ಟೇ, ಜ್ಞಾನಿಗಳು ಅಂತ ಯಾರ್ಯಾರಿದ್ದಾರೆ, ಅವರು ಹುಟ್ಟಿದ ಕಾಲಕ್ಕಿಂತ ಜ್ಞಾನಿಗಳಾದರ, ಪ್ರಯತ್ನದಿಂದ ಜ್ಞಾನಿಗಳಾದರ ಅಂತ ಪ್ರಶ್ನೆ. ಯಾರಿಗಾದರೂ ಮೊದಲು ಗೊತ್ತಾಗಿ ಪ್ರಯತ್ನ ಮಾಡಿ ಎದ್ದು ಬಿದ್ದು ನಂತರ ಶುದ್ಧರಾಗಿ ನಡಿಗೆ ಕಲ್ತವರೆ. ಹಾಗೆ ಯಾರ್ಯಾರು ಜ್ಞಾನಿಗಳು ಅಂತಿದ್ದಾರೆ, ಮೊದಲನೇ ಜನ್ಮದ ದೇವರ ಹೊಟ್ಟೆಯಿಂದ ಬಂದ ಕೂಡಲೇ ಜ್ಞಾನಿಗಳು ಅಂತ ಬಂದಿದ್ದಾರ, ರುಜುಗಣಸ್ಥರು ಬಿಟ್ರೆ ಮಿಕ್ಕವರೆಲ್ಲ ಅವರವರದ್ದೇ ದೋಷಗಳಿಂದ ಕೂಡಿಕೊಂಡು ಬಂದವರೇ. ನಮ್ಮಂತ ಮನುಷ್ಯರೆಲ್ಲ ಹುಟ್ಟಿದ ಕೂಡಲೇ ಜ್ಞಾನಿಗಳಾದ್ರ? ಹಾಗಾದ್ರೆ ಜ್ಞಾನಿ ಅಂತ ಯಾವಾಗ ಆಗೋದು? ಅನುಷ್ಠಾನ ಮಾಡದಿದ್ರೆ ಅನುಷ್ಠಾನ ಮಾಡಲೇಬೇಕು. ಎಷ್ಟು ಎಷ್ಟೆಷ್ಟು ಎಡಕತ್ತೋ ಅಷ್ಟು ಮಾಡ್ತಾ 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 ಬಂದ್ರೆ ಆ ಹಂತಕ್ಕೆ ತಲುಪಲಿಕ್ಕಾಗುತ್ತೆ. ಅದರಿಂದ ಈ ಕರ್ತೃತ್ವಾಭಿಮಾನ ತ್ಯಾಗಾದಿಗಳು ಕರ್ತೃತ್ವ ಅಂದ್ರೆ ಏನು ತಿಳ್ಕೊಳ್ಳುವುದು ಅಂದ್ರೆ ಅವಶ್ಯವಾದ ಇದು ತಿಳ್ಕೊಳ್ಳದಿದ್ದರೆ ನಮಗೆ ಸಾಧನೆಯೇ ಇನ್ನ ಶುರುವಾಗಿಲ್ಲ ಅಂತರ್ಥ. ಮೇಲ್ನೋಟದ ಆಟ ನಡೀತಾ ಇದೆ, ಒಳಗೆ ಶುದ್ಧವಾದ ತಿಳುವಳಿಕೆ ಬರಲಿಲ್ಲ ಅಂತ ತಿಳಿಸಿಕೊಡುತ್ತಾರೆ. ಇದು ವಿಶೇಷವಾಗಿರತಕ್ಕಂತಹ ಅರಣ್ಯಕಾಚಾರ್ಯರ ಮಾತು. ಮುಂದೆ ಹೇಳ್ತಾ ಇದ್ದಾರೆ, ಅಥಾಪಿ ಯತ್ಪಾದ ನಖಾವ ಸೃಷ್ಟಂ ಜಗತ್ ವಿರಿಂಚೋಪರುದಾರ್ಹಣಂಭ ಶೇಷಂ ಪುನಾತಿ ಅನ್ಯತಮೋ ಮುಕುಂದಾತ್ ಪೂನಾಮ ಲೋಕೆ ಭಗವತ್ ಪದಾರ್ಥ. ತುಂಬಾ ಸುಂದರವಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಥಾಪಿ ಯತ್ಪಾದ ನಖಾವ ಸೃಷ್ಟಂ ವಿರಿಂಚ ಉಪಹೃತ ಅರ್ಹಣ ಅಂಭ. ದೇವ ಬ್ರಹ್ಮದೇವರು ಯಾರ ಪಾದಕ್ಕೆ ವಿಶೇಷವಾಗಿ ಅಭಿಷೇಕಕ್ಕಾಗಿ ನೀರು ತಂದರೋ, ಆ ದೇವರ ಪಾದವನ್ನ ಅಭಿಷೇಕ ಮಾಡಿದ್ರು, ಅಂಥ ಉಪಕೃತ ಅರ್ಹಣಂಭ ಆ ಬ್ರಹ್ಮದೇವರು ಹಾಕಿದ ಆ ಪೂಜಾ ಜಲ ಅದೇನಾಗಿದೆ ವಿಶೇಷವಾಗಿ ಶೇಷಂ ಪುನಾತಿ. ಶೇಷಂ ಪುನಾತಿ ಅಂದ್ರೆ ಸ ಈಶಂ ಪುನಾತಿ. ಈಶ ಅಂದ್ರೆ ರುದ್ರದೇವರು. ರುದ್ರದೇವರೇ ಮೊದಲಾದ ಸಮಸ್ತ ಜಗತ್ತನ್ನು ವಿಶೇಷವಾಗಿ ಪುನಾಗಿ ಪವಿತ್ರರನ್ನಾಗಿ ಮಾಡುತ್ತೆ. ಇಲ್ಲಿ ಯಾರು ಶ್ರೇಷ್ಠ ಅಂತ ಪ್ರಶ್ನೆ. ಯಾರು ಶ್ರೇಷ್ಠರು ಅಂದರೆ ಸಮಸ್ತ ಜಗತ್ತಿನಲ್ಲಿ ಪ್ರಧಾನ ವ್ಯಕ್ತಿಗಳು ಅಂತ ಮೇಲಕ್ಕೆ ಬಂದವರೇ ಮೂವರು. ಎಲ್ಲರಿಗಿಂತ ಮೇಲಕ್ಕೆ ಬಂದವರೇ ಬ್ರಹ್ಮ ವಿಷ್ಣು ಮಹೇಶ್ವರರು. ಅವ್ರು ಬಿಟ್ಟರೆ ಇನ್ಯಾರಿಲ್ಲ. ಅವ್ರು ಮೂರೇ ಮೇಲಕ್ಕೆ ಬಂದರು. ಅವ್ರಿಗಿಂತ ಎಲ್ಲ ಕಡಿಮೆ ಅಂತ ಎಲ್ಲರೂ ಒಪ್ತಾರೆ. ಎಲ್ಲಾರು ಒಪ್ಪಿದ್ದು ಅವರು ಮೂರು ಜನ ದೊಡ್ಡವರು ಅಂತ. ಆ ಮೂರರಲ್ಲಿ ಯಾರು ದೊಡ್ಡವರು ಎಂಬುದರಲ್ಲೇ ಗಲಾಟೆ. ಅಲ್ಲಿ ಗಲಾಟೆ ಶುರುವಾದಾಗ ಅವಾಗ ಚೆನ್ನಾಗಿ ಭಾಗವತ ಹೇಳ್ತಾ ಇದೆ, ಅಲ್ಲಯ್ಯ ಯಾರ ಕಾಲಿಗೆ ನೀರು ಹಾಕ್ತಾರೋ ಆ ಕಾಲಿಗೆ ನೀರು ಹಾಕಿಸಿಕೊಂಡವರು ದೊಡ್ಡವರ, ಹಾಕುವವರು ದೊಡ್ಡವರ? ಎಲ್ಲೂ ಕೂಡ ಬ್ರಹ್ಮದೇವರ ಕಾಲಿಗೆ ದೇವರು ನೀರು ಹಾಕಿದ್ರು ಅಂತಿಲ್ಲ. ಇದೆಯಾ? ಇಲ್ಲ. ಬ್ರಹ್ಮದೇವರು ದೇವರ ಪಾದಕ್ಕೆ ನೀರು ಹಾಕಿದ್ರು ಅಂತ ಇದೆ. ಬ್ರಹ್ಮದೇವರು ನಮಸ್ಕಾರ ಮಾಡಿದ್ರು, ಯಾವ ಪುರಾಣ ತಗೊಂಡ್ರು ಏನು ತಗೊಂಡ್ರು ಕೂಡ. ಹಾಗಾದ್ರೆ ಬ್ರಹ್ಮದೇವರಿಗಿಂತ ದೇವರು ದೊಡ್ಡವರು ಅಂತ ಸ್ಪಷ್ಟ ಆಯಿತು. ಇನ್ನ ಎರಡನೇದು ಇನ್ನೇನು, ರುದ್ರದೇವರು ಉಳಿದ್ರು. ಆ ರುದ್ರದೇವರಕ್ಕಿಂತ ದೇವರು ದೊಡ್ಡವರು, ರುದ್ರದೇವರು ದೊಡ್ಡವರು ಅಂತ ಹೇಳಿದಾಗ ದೇವರ ಪಾದ ಜಲವನ್ನು
ತಲೆಯಲ್ಲಿ ಧಾರಣೆ ಮಾಡಿದ್ದಕ್ಕೆ ಶಿವಶಿವೋಭೂತ್ ಅಂದ್ರು. ರುದ್ರದೇವರು ಶಿವ ಮಂಗಳಕರ ಅಂತ ಕಳಿಸಿಕೊಂಡದ್ದು ಯಾಕೆ, ದೇವರ ಪಾದ ತೀರ್ಥವನ್ನು ಧಾರಣೆ ಮಾಡಿದ್ದರಿಂದ. ಇಷ್ಟು ನಮಗಿಂತ ಚಿಕ್ಕವರಿದ್ರೆ, ಅವರ ಪಾದ ತೀರ್ಥ ಕಾಲ್ ತೊಳೆದ ನೀರು ಒಂದು ತಂಬಿಗೆಯಲ್ಲಿ ತಲೆ ಮೇಲೆ ಹಾಕೊಂಡು ಚೆಲ್ಲಿಕೊಂಡು ಹಾಗೇ ತಲೆ ಮೇಲೆ ಒಂದ್ ತಂಬಿಗೆಯಲ್ಲಿ ಕಟ್ಕೊಂಡಿರ್ತೀವ, ಯಾರಾದ್ರೂ ಕಟ್ಕೊಳ್ತಾರೇನ್ರಿ? ದೊಡ್ಡವರ ಪಾದ ತೀರ್ಥ ಚಿಕ್ಕವರು ಹಾಕೊಳ್ಳೋದು ರೂಢಿ ಜಗತ್ತಿನಲ್ಲಿ, ಹೌದಾನೆ? ಬ್ರಹ್ಮದೇವರೇ ಹಾಕಿಕೊಟ್ಟ ರೂಢಿ ಅದು. ಚಿಕ್ಕವರ ಪಾದ ಧೂಳಿ ಯಾರು ತಲೆ ಮೇಲೆ ಕಟ್ಟಿಕೊಳ್ಳಲ್ಲ? ಆದ ಕಾರಣ ದೇವರ ಪಾದ ತೀರ್ಥ ರುದ್ರದೇವರು ಧಾರಣೆ ಮಾಡಿದ್ದಾರೆ ಅಂದ್ರೆ ದೊಡ್ಡವರು ಯಾರು, ನೀವೇ ನಿರ್ಣಯ ಮಾಡಿ ಅದಕ್ಕೆ ಕೇಳ್ತಾ ಇದ್ದಾರೆ. ಮುಕುಂದಾತ್ ಭಗವತ್ ಪದಾರ್ಥ ಅನ್ಯತಮಃ ಕಹ, ಆ ಮುಕುಂದನಿಗಿಂತ ಭಗವಂತ ಅಂತ ಕರೆಸಿಕೊಳ್ಳುವ, ಭಗವಾನ್ ಅಂತ ಕರೆಸಿಕೊಳ್ಳುವ ವಿಶೇಷ ಭಗವತ್ ಪದ ಅರ್ಥ, ಭಗವಾನ್ ಎಂಬ ಪದದ ಅರ್ಥ ಮುಕುಂದ ಅಲ್ಲದೆ ಇನ್ಯಾರಿದ್ದಾರೆ ಹೇಳಿ ಅಂತ ಕೇಳ್ತಾರೆ. ಅರ್ಥ ಆಗಿಲ್ಲ ನಮಗೆ, ಏನು ಪ್ರಶ್ನೆ ಹೇಳುವುದು? ಭಾಗವತ ಧರ್ಮ, ಧರ್ಮೋಪದೇಶ ಪ್ರಕರಣ, ಅದರಲ್ಲಿ ದೇವರಕ್ಕಿಂತ ದೊಡ್ಡವರು ಯಾರಿದ್ದಾರೆ ಅಂತ ಹೇಳ್ತೀರಲ್ಲ, ದೇವರ ದೊಡ್ಡಸ್ತಿಗೆ ತಿಳಿಸುವುದಕ್ಕೂ ಭಾಗವತ ಧರ್ಮಾನುಷ್ಠಾನಕ್ಕೂ ಸಂಬಂಧ ಏನು? ಈ ಶ್ಲೋಕ ಯಾಕೆ ಇಲ್ಲಿಗೆ ತಂದ್ರಿ? ಅದಕ್ಕೆ ಅರಣ್ಯಕಾಚಾರ್ಯರ ಒಂದು ವಿದ್ವತ್ತು ಅಥವಾ ಆಳವಾದ ಕೇಳ್ತಾರೆ, ವಿದ್ಯಾವತಾನ್ ಭಾಗವತೇ ಪರೀಕ್ಷಾ ಅಂತ. ಭಾಗವತ ದೊಡ್ಡ ವಿದ್ವಾಂಸ ಅಂದ್ರೆ ಭಾಗವತ ಮುಂದಿಡ್ತಾರಂತೆ ಹೇಳು ಅಂತ. ಹಾಗೆ ಭಾಗವತದಲ್ಲಿ ಎಲ್ಲೆಲ್ಲೆಲ್ಲೆಲ್ಲೋ ಚೆಲ್ಲಾಪಿಲ್ಲಿಯಾದಂಥ ಅಂದ್ರೆ ಮೇಲ್ನೋಟಕ್ಕೆ ಎಲ್ಲೆಲ್ಲೋ ಇರುವ ಶ್ಲೋಕಗಳನ್ನ ಬೇರೆ ಬೇರೆದನ್ನ ಒಂದು ಕಡೆ ಕೂಡಿಸಿ, ಅದು ಕೂಡಿಸಿದ್ರೆ ಒಂದೊಂದು ಶ್ಲೋಕಕ್ಕೂ ಬೇರೆ ಬೇರೆ ಹಿನ್ನೆಲೆ, ಅಂತಹದೆಲ್ಲ ಒಂದು ಕಡೆ ಕೂಡಿಸಿದ್ರೆ ಅರ್ಥವೇ ಇಲ್ಲದಾಗ್ಬಿಡುತ್ತೆ, ಹೌದಾನೆ? ಇವಾಗ ಒಂದು ಒಬ್ಬರು ಯಾರೋ ಹೇಳುತ್ತಾ ಇದ್ರು, ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಒಂದು ಯಾರೋ ಮಾತಾಡ್ತಾ ಇದ್ರು, ಅದೊಂದು ತಗೊಂಡೆ. ಇನ್ನೊಬ್ರು ಅದೇ ಸಮಯದಲ್ಲಿ ಇವರಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು, ಆ ಎಲ್ಲ ಸೇರಿಸಿ ಒಂದು ಪುಸ್ತಕ ಮಾಡಿದೆ ಅವ ಕ್ಷಣದಲ್ಲೇ, 20 ಜನ ಹೇಳಿದ್ದು. ಅದಕ್ಕೆ ಅರ್ಥ ಇರುತ್ತಾ? ಯಾರ ಕುರಿತು ಯಾರ್ಯಾರು ಹೇಳಿದ್ದು ಅಂತ ಆಗಲ್ವಾ? ಹಾಗೆ ಒಂದೇ ದೇವರ ಕುರಿತೇ ಹೇಳಿದ್ರು ಕೂಡ ನಾನಾ ರೀತಿ ವಿಷಯಗಳಿಂದ ಹೇಳಿದಾಗ ಆ ಶ್ಲೋಕಗಳೆಲ್ಲ ಒಂದೇ ಅರ್ಥ ಕೊಡುತ್ತಾ ಅಂದರೆ, ಇಲ್ಲಿ ಅಪರೂಪದ ಅರ್ಥ ಏನು ತಿಳಿಸಿಕೊಟ್ರು? ಭಾಗವತದಲ್ಲಿ ಯಾವ ಶ್ಲೋಕದಿಂದ ಯಾವ ಶ್ಲೋಕ ಹಿಂದಕ್ಕೆ ತಂದ್ರು ಎರಡಕ್ಕೂ ಸಂಬಂಧ ಇರುತ್ತೆ, ನೋಡುವ ಕಣ್ಣಿದ್ರೆ ಅಂತ ತೋರಿಕೊಟ್ಟ ಅಪರೂಪದ ಜ್ಞಾನಿಗಳೇ ನಮ್ಮ ಅರಣ್ಯಕಾಚಾರ್ಯರು. ಎಂತ ಸಂಗತಿ ಕೊಡುತ್ತಾರೆ! ಇಲ್ಲದಿದ್ರೆ ಒಂದು ಶ್ಲೋಕಕ್ಕೂ ಒಂದು ಶ್ಲೋಕಕ್ಕೂ ಅಜಗಜಾಂತರ ವ್ಯತ್ಯಾಸದಂತೆ ಮೇಲ್ನೋಟಕ್ಕೆ ಕಾಣುತ್ತೆ, ಒಳಗೆ ಕೊಡುತ್ತಾರೆ ಸಂಬಂಧ. ಅಯ್ಯ, ಭಾಗವತ ಧರ್ಮಗಳು ಅಂತ ಏನು ಹೇಳಿದೆಯಲ್ಲ, ಈ ಭಾಗವತ ಧರ್ಮಗಳನ್ನ ಎಲ್ಲರೂ ಅನುಷ್ಠಾನ ಮಾಡುತ್ತಾರೆ. ಯಾರು ಭಾಗವತ ಯಾರ್ಯಾರು ಕೈಗೆ ಸೇರುತ್ತೋ ಅವರೆಲ್ಲರೂ ಅನುಷ್ಠಾನ ಮಾಡುತ್ತಾರೆ. ಯಾರು ಮತ್ತು ಕೇಳಿದರೆ ಹರಿಯೇ ಸರ್ವೋತ್ತಮ ಅಂತ ಒಪ್ಪುವವರು ಭಾಗವತ ಧರ್ಮಗಳ ಅನುಷ್ಠಾನ ಮಾಡುತ್ತಾರೆ, ಶಿವನೇ ಸರ್ವೋತ್ತಮ ಅಂತ ಒಪ್ಪುವವರು ಅದ್ವೈತಿಗಳು ಯಾರ್ಯಾರಿರ್ತಾರೆ ಅವರೆಲ್ಲ ಅವರೆಲ್ಲರೂ ಅವ್ರ ಕೈಗೂ ಭಾಗವತ ಇರುತ್ತೆ, ನಮಗಿಂತ ಚೆನ್ನಾಗಿ ಪುಸ್ತಕ ಪ್ರಿಂಟ್ ಮಾಡಿರ್ತಾರೆ, ಹೌದಾನೆ? ಪುಸ್ತಕ ಫಸ್ಟ್ ಕ್ಲಾಸ್ ಪ್ರಿಂಟ್ ಆಗಿರುತ್ತೆ, ಭಾಗವತಕ್ಕೆ ಅರ್ಥವೂ ಬರೆದಿರ್ತಾರೆ, ಹೌದಾನೆ? ಚೆನ್ನಾಗಿ ಬರುತ್ತೆ. ಅವರು ಕೂಡ ಸುಮ್ಮನೆ ಅಲ್ಲ, ಅದರಲ್ಲಿರುವ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡುವವರು ಇದ್ದಾರೆ, ತುಂಬಾ ಚೆನ್ನಾಗಿ ನಿರ್ಲಿಪ್ತರಾಗಿ ಅನುಷ್ಠಾನ ಮಾಡುವವರು ತುಂಬಾ ಜನ ಇದ್ದಾರೆ. ನಾವೇ ಕೋಡು ಬಂದವರು ಅಂತ ತಿಳಿಬೇಕಾಗಿಲ್ಲ, ಒಳ್ಳೆ ವ್ಯಕ್ತಿಗತ ವೈಯಕ್ತಿಕವಾದಂತಹ ಶುದ್ಧತೆಯನ್ನು ಇಟ್ಟುಕೊಂಡು ಒಳ್ಳೆ ಜೀವನ ಮಾಡುತ್ತಾ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಏನು ಭಾಗವತ ಧರ್ಮಗಳಿವೆ ಅದರಿಂದ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರಲ್ಲಿ, ಅವರನ್ನು ಯಾರನ್ನು ನಾವು ಕಡೆಗಣಿಸಬೇಕಾದ ಅವಶ್ಯಕತೆ ಇಲ್ಲ. ಇಷ್ಟೇ ವ್ಯತ್ಯಾಸ, ಅವರು ಹರಿ ಸರ್ವೋತ್ತಮ ಅಂತ ಒಪ್ಪಲ್ಲ. ಅವರಲ್ಲೂ ಭಾಗವತ ಧರ್ಮ ಅನುಷ್ಠಾನ ಇದೆ, ಹರಿ ಸರ್ವೋತ್ತಮ ಅಂತ ಒಪ್ಪಿದವರಲ್ಲೂ ಭಾಗವತ ಧರ್ಮಾನುಷ್ಠಾನ ಇದೆ. ಮತ್ತೆ ಭಾಗವತ ಧರ್ಮಾನುಷ್ಠಾನ ಇರುವುದೇ ಮುಖ್ಯವಾ? ಹರಿಸರ್ವೋತ್ತಮತ್ವವೂ ಇರಬೇಕಾ? ಹರಿಸರ್ವೋತ್ತಮತ್ವದ ಬುದ್ಧಿಯೂ ಇರಲೇಬೇಕಾ ಅಂದ್ರೆ ಅದಕ್ಕೆ ಕೊಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ.
ಮಾಮೂಲು ಕರ್ಮಾನುಷ್ಠಾನ ಕಟ್ಟಿ ಹಾಕುತ್ತೆ. ಭಾಗವತ್ ಧರ್ಮಾನುಷ್ಠಾನ ಮಾಡದೇ ಕರ್ಮ, ಭಾಗವತ ಧರ್ಮಾನುಷ್ಠಾನ ಆಗಿಬಿಟ್ರೆ ಭಗವಂತನ ಪ್ರೀತಿಕರವಾದ ಕರ್ಮ ಆದರೆ ಅದು ಭಾಗವತ ಧರ್ಮಾನುಷ್ಠಾನ. ಆ ಭಾಗವತ ಧರ್ಮಾನುಷ್ಠಾನ ಮಾಡಿದರೆ ಸಾಕು ಅಂತ ಹೇಳಿದರೆ ಅಷ್ಟು ಸಾಲದು. ದೇವರೇ ಮಾಡಿ ಮಾಡಿಸ್ತಾನೆ ಎಂಬ ಎಚ್ಚರ, ನಾನಾಗಿ ಮಾಡಲಾರೆ ಎಂಬ ಶುದ್ಧ ಪಾತ್ರೆ ಬೇಕು ಅಂದ್ರು. ಅಷ್ಟು ಆದರೂ ಸಾಲದು. ಹರಿ ಸರ್ವೋತ್ತಮತ್ವ ಜ್ಞಾನ ಬೇಕು. ಹರಿ ಸರ್ವೋತ್ತಮತ್ವ ಜ್ಞಾನದಿಂದ ಅಂದ್ರೆ ಹರಿಯೇ ದೊಡ್ಡವ, ಅವನಕ್ಕಿಂತ ಇನ್ಯಾರು ಇಲ್ಲ ಎಂಬುದು ಚೆನ್ನಾಗಿ ಬಂದಿರಬೇಕು. ಅದರ ಮೂಲಕ ತಾರತಮ್ಯ ಜ್ಞಾನ ಬಂದಿರಬೇಕು. ಆ ತಾರತಮ್ಯ ಜ್ಞಾನ ಪೂರ್ವಕವಾದ ದೇವರ ವಿಶೇಷ ಭಕ್ತಿ, ಮಹಾತ್ಮ್ಯ ಜ್ಞಾನ, ಇದರಿಂದ ಕೂಡಿಕೊಂಡ ಕರ್ಮ ಅನುಷ್ಠಾನ, ಅದರಲ್ಲಿ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ, ಇವೆಲ್ಲ ಬಂದರೆ ಅದನ್ನ ಭಾಗವತ ಧರ್ಮಾನುಷ್ಠಾನ ಶಬ್ದದಿಂದ ಕರೆಯುತ್ತೇವೆ ಅಂತ ಚೆನ್ನಾಗಿ ತಿಳಿಕೊಡ್ತಾ ಇದ್ದಾರೆ. ಶೇಷಂ ಪುನಾತಿ ಅಮ್ಯತಮಃ ಮುಕುಂದಾತ್ ಪುನಾಮ ಲೋಕೆ ಭಗವತ್ ಪದಾರ್ಥ ಅಂತ ಚೆನ್ನಾಗಿ ಹರಿಯ ವಿಶೇಷವಾಗಿ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತಮೇವ ಯೂಯಂ ಭಜತ ಆತ್ಮವೃತ್ತಿಭಿ ಮನೋವಚ ಕಾಯ ಗುಣೈ ಸ್ವಕರ್ಮಭಿ ಅಮಾಯಿನ ಕಾಮ ದುಃಖಾಂಘ್ರಿ ಪಂಕಜಂ ಯಥಾಧಿಕಾರಾವಸಿತಾರ್ಥ ಸಿದ್ಧಯೇ. ಯಥಾ ಅಧಿಕಾರ ಅವಸಿತ ಅರ್ಥ ಸಿದ್ಧಯ ತಮೇವ ಯೂಯಂ ಅಂಥ ಶ್ರೀಹರಿಯನ್ನೇ, ತಂ ಹರಿಮೇವ ಅಂಥ ವಿಶೇಷವಾದ ಶ್ರೀಹರಿಯನ್ನೇ, ಅಪೇಕ್ಷಿತ ಪ್ರದ ಪಾದ ಪದ್ಮಂ ನಮಗೆ ಏನು ಅಪೇಕ್ಷಿತವಿದೆ ಅದನ್ನ ಕೊಡತಕ್ಕಂಥ ಶ್ರೀಹರಿಯ ಪಾದ ಪದ್ಮವನ್ನೇ ವಿಶೇಷವಾಗಿ ಭಜತ ಚೆನ್ನಾಗಿ ಭಜನೆ ಮಾಡಿ, ತಮೇವ ಯೂಯಂ ಭಜತ ಆತ್ಮವೃತ್ತಿಭಿ ನಿಮ್ಮದೇ ಆದ ಕಾರ್ಯಗಳಿಂದ ಭಜನೆ ಮಾಡಿಲಿ. ಸಾಧನೆ ಅಂದ್ರೆ ಏನು ಅಂದ್ರೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮನಾದಿ ನಿಷ್ಪನ್ನೈಹಿ ಸ್ವವಿಹಿತ ಕರ್ಮಭಿ ಆತ್ಮವೃತ್ತಿಭಿ ಅಂದ್ರೆ ಭಗವದ್ ವಿಷಯತಾಂ ಪ್ರಾಪಿತೈರೇವಾ. ಚೆನ್ನಾಗಿ ನಾವು ಮಾಡಬೇಕಾದ ಸಾಧ ಏನು, ನಮಗಿರೋದೆಷ್ಟು ಇಂದ್ರಿಯಗಳು, 11 ಇಂದ್ರಿಯಗಳು. ನಮಗಾಗುವ ಕಾರ್ಯಗಳೇನು ಅಂದ್ರೆ ಬೆಳಗ್ಗಿಂದ ರಾತ್ರಿ ಪರ್ಯಂತ, ರಾತ್ರಿಯಿಂದ ಬೆಳಗಿನ ಪರ್ಯಂತ ಈ 11 ಇಂದ್ರಿಯಗಳಿಂದಲೇನೆ ಎಲ್ಲಾ ಕೆಲಸಗಳಾಗುತ್ತೆ. ಈ 11 ಇಂದ್ರಿಯಗಳಿಂದ ಅದರಲ್ಲಿ 10 ಇಂದ್ರಿಯಗಳು ಒಂದು ಮನಸ್ಸು ಪ್ರಧಾನ ಇಂದ್ರಿಯ, ಮನಸ್ಸಿನ ವೃತ್ತಿಗಳು ಆಲೋಚನೆಗಳು ಮತ್ತು ಮಿಕ್ಕ ಇಂದ್ರಿಯಗಳ ಕರ್ಮಗಳು ಅವೆಲ್ಲವೂ ಕೂಡ ವಿಶೇಷವಾಗಿ ದೇವರ ಪೂಜಾ ಅಂತ ಮಾಡಿ ಹೇಳುತ್ತಾರೆ. ಆತ್ಮವೃತ್ತಿಭಿ ಮನೋವಚಃಕಾಯ ಗುಣೈಹಿ ಇಲ್ಲಿ ಹೇಳುತ್ತಾರೆ, ಸ್ವಕ ವಿಹಿತ ಕರ್ಮಭಿ ನಿಮ್ಮ ನಿಮ್ಮ ವರ್ಣ ನಿಮ್ಮ ನಿಮ್ಮ ಆಶ್ರಮ ಆ ತಕ್ಕಂತ ಕರ್ಮಗಳು ಮಾಡಿ. ಬೆಳಗ್ಗಿಂದ ರಾತ್ರಿ ಪರ್ಯಂತ ಎಲ್ಲ ಕರ್ಮಗಳು ಮಾಡ್ತೀರಾ, ಆ ಕರ್ಮಗಳಿಂದ ದೇವನನ್ನು ಭಜನೆ ಮಾಡಿ ಎಂದ್ರು. ಇಲ್ಲಿ ಶಬ್ದ ನಿಮ್ಮ ನಿಮ್ಮ ಕೆಲಸ ಮಾಡಿ ಅದೇ ದೇವರ ಪೂಜೆ ಅಂದ್ರು. ಆ ಶಬ್ದ ನಂಗೆ ಅರ್ಥ ಆಗಲ್ಲ. ಈಗ ನಾವು ಅಡಿಗೆ ಮಾಡಿದ್ವು, ಅಡಿಗೆ ಮಾಡಿದ್ವು, ನೈವೇದ್ಯವು ಮಾಡಿದ್ವು, ಊಟ ಮಾಡಿದ್ವು, ನಾವು ಊಟ ಮಾಡುವ ದೇವ್ರ ಪೂಜೆ ಹೆಂಗಾಗುತ್ತೆ? ಕನೆಕ್ಷನ್ ಏನು? ನಾವು ತಿರುಗಾಡಿದ್ವು, ತಿರುಗಾಡಿದ್ದು ನಿನ್ನ ಪೂಜಾ, ಕೂತದ್ದು ನಿನ್ನ ಪೂಜಾ. ಹೇಳ್ತಾರೆ, ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೇಚ, ಏನ್ ತಿರುಗಾಡ್ತಾನೆ, ಕೂಡ್ತಾನೆ, ಏಳ್ತಾನೆ, ಮಲಗ್ತಾನೆ, ಎಲ್ಲವೂ ದೇವ್ರ ಪೂಜಾ. ನಿಮಗೆ ಆ ಬಾಯಿ ನಂಬೋದು ಅಭ್ಯಾಸ ಆಗಿದೆ, ಹೇಗೆ ದೇವ್ರ ಪೂಜಾ ಅಂತ ಅರ್ಥ ಆಯ್ತಾ ಅಂದ್ರು. ಇಷ್ಟೇ, ನನ್ನ ಬದುಕಿರೋದೇ ನಿನ್ನ ನೋಡ್ಲಿಕ್ಕೆ, ನಿನ್ನ ನೋಡುವುದಕ್ಕೆ ನನ್ನ ವಿಶೇಷ ಬದುಕಿರೋದು. ಅಷ್ಟೇ ತಾನೆ ಅಪರೋಕ್ಷ ಜ್ಞಾನಕ್ಕೆ. ಅಪರೋಕ್ಷ ಜ್ಞಾನಕ್ಕೇನು ಮಾಡಬೇಕು? ದೇವರ ಪೂಜಾ ಮಾಡಬೇಕು. ಮಾಡಬೇಕಾದ್ರೆ ಸದಾಕಾಲ ಪೂಜೆ ಮಾಡ್ಲಿಕ್ಕಾಗಲ್ಲ, ಅದಕ್ಕೇನ್ ಮಾಡ್ಬೇಕು? ಬದುಕಿರಬೇಕು ತಾನೆ. ಬದುಕಿರಬೇಕಾದ್ರೆ ಎಲ್ಲ ಕರ್ಮಗಳು ಮಾಡಬೇಕು ತಾನೆ. ಹಾಗಾದ್ರೆ ಈ ಕರ್ಮಗಳು ಅಂದ್ರೆ ಎಲ್ಲಾ ಕೆಲಸಗಳು, ನಾವು ಬದುಕೋದು ಯಾವುದಕ್ಕಾಗಿ? ದೇವರನ್ನ ಕಾಣುವ ಪೂಜೆಗಾಗಿ. ಆ ಪೂಜೆಯ ಭಾಗವಾಗಿದ್ದು ಪೂಜೆ ಅಲ್ವಾ? ಇವಾಗ
ವರಮಹಾಲಕ್ಷ್ಮಿ ಪೂಜಾ ಮಾಡಿದ್ರಿ. ಮಾಡುವ ಕಾಲಕ್ಕೆ ಹೂ ತೆಗೆದು ದೇವರ ಮೇಲೆ ಹಾಕಿದ್ರಿ, ಕಲಶದ ಮೇಲೆ ಹಾಕಿದ್ರಿ, ಅದು ಪೂಜಾ ಅಂದ್ರು. ಅವಾಗ ಆ ಮಾರ್ಕೆಟ್ ಇಂದ ಹೂ ತರ್ತೀರಲ್ಲ, ಆ ಹೂ ತರೋದು ಪೂಜೆಯೋ ಅಲ್ವೋ ಅಂತ. ಅಂದ್ರೆ ಆ ದೇವರ ಮೇಲೆ ಪೂಜಾ ಸಮರ್ಪಣೆ ಮಾಡುವ ಭಾಗದಲ್ಲಿ ಹೂವು ತರೋದು ಒಂದು ಭಾಗ ಆಯ್ತಲ್ಲ, ದೇವರ ಪೂಜಾ ಭಾಗ ಆಯಿತು. ಹಾಗಾದರೆ ನಮ್ಮ ಇಡೀ ಎಲ್ಲಾ ಬದುಕಿನ ಕರ್ಮಗಳೆಲ್ಲ ದೇವರನ್ನ ನೋಡುವ ಪೂಜೆಯ ಭಾಗಗಳೇ ಆಗಿವೆ. ಆದ್ದರಿಂದ ಎಲ್ಲಾ ಕರ್ಮಗಳನ್ನ ವಿಶೇಷವಾಗಿ ಭಗವಂತನ ಪೂಜಾ ಅಂತ ಚಿಂತನೆ ಮಾಡಿ ಭಜತ, ದೇವರನ್ನು ಭಜನೆ ಮಾಡಿ. ಅವ ಅಂತ ಹೇಳಿದ್ರು. ನಾವೇನ್ ಮಾಡ್ತೀವಿ? ಬೆಳಿಗ್ಗೆ ಕೂಡಲೆ ಸ್ವಾಮಿ ಇವತ್ತು ಬೆಳಿಗ್ಗಿನಿಂದ ನಾಳೆ ಬೆಳಿಗ್ಗಿನವರೆಗೂ ನೀನ್ ಮಾಡಿಸೋದೆಲ್ಲ ನಿನ್ನ ಪೂಜಾ ಹರಿಯೇ ಅಂತ ಹೇಳ್ತೀವಿ. ಹೇಳಿದ ಮಾರನೇ ಕ್ಷಣದಿಂದ ಎಲ್ಲ ಮರೆತು ಹೋಗ್ತೀವಿ. ಏನು ಅದು ದೇವ್ರ ಪೂಜಾ ಆಗ್ತಾ ಇದೆ ಎಂಬುದೇ ಮರೆತು ಹೋಗ್ತೀವಿ. ಭೂತನ ಪ್ರಾಕ್ಟಿಕಲ್ ನಡೆಯೋದೇನು, ಇದು ದೇವ್ರ ಪೂಜಾ ಮಾಡ್ತೀನಿ ಅಂತ ಹೇಳಿ ಇವಾಗ ದೇವ್ರ ಪೂಜಾ ಮಾಡ್ತೀನಿ ಸಂಕಲ್ಪ ಮಾಡಿ ಕೊಡ್ತೀವಿ. ದೇವ್ರ ಪೂಜಾ ಮಾಡ್ತಿದ್ವಿ ಎಂಬುದೇ ಮರೆತು ಹೋಗ್ಬಿಟ್ಟು ಮಾಡಿದ್ರೆ ಪೂಜೆ ಆಗುತ್ತಾ? ಆಗಲ್ಲ. ಅದರಿಂದ ದೇವರ ಪೂಜಾ ಅಂತ ಸಂಕಲ್ಪ ಮಾಡಿ ಮತ್ತೆ ನಮ್ಮ ಪ್ರಾಣ ತಿರುಗೋದು ಕೊಡೋದು ಮಾಮೂಲಾಗಿರುತ್ತೆ. ಆ ಎಲ್ಲಾ ಕರ್ಮಗಳು ಮಾಡುವಾಗ ಒಂದು ಕ್ಷಣವಾದ್ರೂ ಇದೆಲ್ಲ ದೇವರ ಪೂಜಾ ಅಂತ ಬಂತ? ಬರಲಿಲ್ಲ. ಅದಕ್ಕೆ ಹೇಳ್ತಾರೆ, ಸಂಕಲ್ಪ ಮಾತ್ರ ಅಲ್ಲ, ಪ್ರತಿಯೊಂದು ಕರ್ಮ ನಡೆಯುವಾಗ ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ. ಭಗವದ್ ವಿಷಯತಾಂ ಪ್ರಾಪಿತೈರೇವ ಸ್ವರಿವಿತ ಕರ್ಮಭಿ. ಅಂದರೆ ಪ್ರತಿಯೊಂದು ಕೆಲಸ ಮಾಡುವಾಗ ಶ್ರೀಹರಿ ಕಡೆಯೇ ಮನಸ್ಸಿಟ್ಟು ಕೆಲಸ ಮಾಡಬೇಕಂತೆ. ಆ ಶ್ರೀಹರಿ ಕಡೆ ಕೆಲಸ ಮನಸ್ಸಿಟ್ರೆ ಕೆಲಸ ಕೆಟ್ಟೋಗುತ್ತಲ್ಲ. ಅಂದ್ರೆ ಕೆಲಸದಲ್ಲೇ ದೇವರಲ್ಲಿ ಮನಸ್ಸಿಡೋದು. ಯಾವ್ಯಾವ ಕೆಲಸ ಮಾಡುತ್ತೀರೋ ಆ ಪದಾರ್ಥಗಳಲ್ಲಿ, ಇಂದ್ರಿಯಗಳಲ್ಲಿ, ಆ ಕೆಲಸದಲ್ಲೇ ದೇವರಲ್ಲಿ ಮನಸ್ಸು, ಅಲ್ಲಿ ದೇವರಿದ್ದಾರೆ, ಅಲ್ಲಿರುವ ದೇವರಲ್ಲಿ ಮನಸ್ಸಿಟ್ಟು ಚೆನ್ನಾಗಿ ಮನಸ್ಸು ದೇವರ ಕಡೆಯೇ ಹೋಗಿರಬೇಕು ಕರ್ಮಗಳಾಗುವಾಗ. ಅಂತ ದೇವರ ಕಡೆ ಮನಸ್ಸಿಟ್ಟಂತ ಕರ್ಮಗಳಿಂದ ದೇವರನ್ನ ವಿಶೇಷವಾಗಿ ಭಜನೆ ಮಾಡಿ. ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅಮಾಯಿನಃ ಅಂದ್ರೆ ಕಾಪಟ್ಯರಹಿತ ಸಂತಹ, ಕಪಟವಿಲ್ಲದೆ ಮಾಡಿ. ಆ ಮಾಡೋ ಕಾಲಕ್ಕೆ ಪೊಳ್ಳಿರಬಾರದು, ಮೇಲ್ನೋಟಕ್ಕೊಂದು ಹೊರನೋಟಕ್ಕೊಂದು ಇರಬಾರದು. ದೇವರ ಪೂಜಾ ಅಂತ ಮಾಡಬೇಕು ಅದರಲ್ಲಿ ಮತ್ತು. ಅಂದ್ರೆ ಕಪಟ ಅಂದ್ರೆ ಯಾವುದು? ಮೇಲ್ನೋಟಕ್ಕೆ ಏ ಸ್ವಾಮಿ ನಿನ್ನ ಪ್ರೀತಿಗಾಗಿ ಪೂಜೆ ಮಾಡ್ತೇನೆ ಅಂತ ಹೇಳೋರು, ಒಳಗೊಳಗೆ ಪ್ರಮೋಷನ್ ಕೊಡು ಅಂತ ಕೇಳೋ, ಇದು ಕಪಟ. ದೇವರನ್ನ ಇನ್ನೊಂದು ಬೇಡಿ ಚಿಂತನೆ ಮಾಡಬಾರದು. ಮೇಲ್ನೋಟಕ್ಕೇನು ಬೇಡ ಅಂಬುದು ಒಳಗೆಲ್ಲ ಕೇಳ್ತಾ ಇರೋದು ಕಪಟ ಬೇಡ ಅಂದ್ರು. ಆ ಕಪಟ ಇರಬಾರದು. ಅಲ್ಲ, ಕಪಟ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನನ್ಗೆ ಬೇಕಾಗಿದ್ದರೆ ದೇವರು ಮೊದಲೇ ಕೊಡ್ತಾರೆ, ಮನುಷ್ಯ ಜ್ಞಾನ ಇರಬೇಕು. ನನಗೆ ಈ ಕರ್ಮಾನುಸಾರ ಈ ಜನ್ಮದಲ್ಲಿ ಏನೇನ್ ಕೊಡಬೇಕೋ ದೇವರು ಕೊಟ್ಟೇ ಕೊಡ್ತಾನೆ. ಸುಮ್ಮನೆ ಅದಕ್ಕಾಗಿ ತಲೆ ಚಚ್ಕೋಬೇಕಾದ ಅವಶ್ಯಕತೆ ಇಲ್ಲ. ಅವನೇ ಸಿಗತಾ ಇಲ್ಲ, ಅವನು ಬೇಕು ಅಂತ ಕೇಳಿದ್ರೆ ದೇವ ಒಲಿಯುತ್ತಾನೆ. ಮುಂದೆ ಹೇಳ್ತಾರೆ ಯಥಾಧಿಕಾರಂ, ಹೇಳ್ತಾರೆ ಯಥಾ ಅಧಿಕಾರ ಅವಸಿತ ಅರ್ಥ ಸಿದ್ಧಯೆ. ಯಥಾಧಿಕಾರಂ ಅಂದ್ರೆ ಅಧಿಕಾರ ಅನತಿಕ್ರಮೇಣ ತೃಪ್ತಾ ಏ ಪುರುಷಾರ್ಥಾ. ಹೇಳ್ತಾರೆ ನಮ್ಮ ಅಧಿಕಾರವೆಷ್ಟೋ ಅಧಿಕಾರ ಮೀರದಂತೆ ನಾವು ಮಾಡಬೇಕಂತೆ. ಏನು ಕರ್ಮಗಳನ್ನ ನನಗೇನೋ ತುಂಬಾ ಖುಷಿಯಾಯಿತು. ಯಾವುದು? ಪ್ರಣವ ಮಂತ್ರ, ಓಂಕಾರ. ಅದನ್ನು ಕುರಿತು ತೆಗೆದೆ, ಪುಸ್ತಕ ತೆಗೆದೆ. ಏನು ವಿಶೇಷ ಓಂಕಾರದ ಕುರಿತು ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ. ಓಂಕಾರವನ್ನ ಎಷ್ಟು ಉಚ್ಚಾರ ಮಾಡಿದರೆ ಅಷ್ಟು, ಮಂತ್ರ ಜಪ ಮಾಡಿದರೆ ಅಷ್ಟು ಸಿದ್ಧಿ ಎಲ್ಲ ಹೇಳಿದ್ರಪ್ಪ. ಪುಸ್ತಕ ನೋಡಿದಾಗ ಎಲ್ಲ ಇತ್ತು. ನಾನು ಶುರು ಮಾಡಿದೆ, ದಿನಕ್ಕೆ ಹೊತ್ತಿಗೊಂದು 1,000 ಪ್ರಣವ ಮಂತ್ರ ಶುರು ಮಾಡಿದೆ. ಅವಾಗಂದ್ರು ಮಾಡಬೇಡ ಅಂದ್ರು. ಅಯ್ಯೋ ರಾಮ, ಓಂಕಾರ ಚೆನ್ನಾಗಿದೆ, ಮಾಡ್ಬೋದು. ಮಾಡಬೇಡ ಅಂತೀರಲ್ರಿ ಅಂದ್ರೆ ನಿನಗಲ್ಲ, ಅದು ಸ್ವಾಮಿಗಳಿಗೆ. ಗೃಹಸ್ಥರಿಗೆ ಓಂಕಾರ, ಯಾವ ಓಂಕಾರ? ಮಂತ್ರ ರೂಪದಲ್ಲಿ ಓಂಕಾರ. ಎರಡು ಓಂಕಾರಗಳು ಆಚೆ ಈಚೆ ಸೇರಿದ ಮಧ್ಯೆ ಓಂಕಾರ. ಮಂತ್ರ ರೂಪದಿಂದ ಉಚ್ಚಾರ ಮಾಡುವುದು ಗೃಹಸ್ಥರಿಗೆ ಹತ್ತೆ ಮಾಡುವ ಅಧಿಕಾರ. ಅಷ್ಟಕ್ಕಿಂತ ಇಲ್ಲ. ಯಾರ ಸ್ವಾಮಿಗಳು ಗೊತ್ತಿಲ್ಲ, ಹೊಸದಾಗಿ ಅವಾಗ ತಗೊಂಡ್ರು. ಗಾಯತ್ರಿ ಯಾರೋ ಪಕ್ಕದಲ್ಲಿ ಕೂತು ಮಾಡ್ತಾ ಇದ್ರು ಗೃಹಸ್ಥರು. ಯಾವುದು?
ಭೂಭುವಸ್ವಹ ಅಂತ ಹೇಳ್ತಕ್ಕಂಥ ಯಾವುದು ವಿಶ್ವಾಮಿತ್ರ ಗಾಯತ್ರಿ ಅವ್ರು ಮಾಡ್ತಾರೆ ನೋಡಿದ್ರು, ಚಿಕ್ಕ ಹುಡುಗರು ಪಾಪ ಸ್ವಾಮಿಗಳು ಅವಾಗ, ಅವ್ರು ನೋಡಿ ಎಷ್ಟು ಮಾಡ್ತೀರಿ ನೀವು, ಸಾವಿರ, ಹೊತ್ತಿಗೆ ಸಾವಿರ ಮಾಡ್ತೀವಿ, ಯಾವುದು ವಿಶ್ವಾಮಿತ್ರ ಗಾಯತ್ರಿ ನಾನು ಮಾಡ್ತೀನಿ ನೀವು ಮಾಡ್ಬೇಡಿ. ಸ್ವಾಮಿಗಳಿಗೆ ವಿಶ್ವಾಮಿತ್ರ ಗಾಯತ್ರಿ ಹತ್ತೆ, ವಿಶ್ವಾಮಿತ್ರ ಗಾಯತ್ರಿ ಹತ್ತೆ, ಬ್ರಹ್ಮ ಗಾಯತ್ರಿ ಎಷ್ಟಾದ್ರೂ ಮಾಡಿ ಅಂದ್ರು ಅವರಿಗೆ. ಅದಕ್ಕೆ ಅಧಿಕಾರ ಅನತಿಕ್ರಮೇಣ ಅಂದ್ರು, ಯಾರು ಯಾರು ಯಾವ ವರ್ಣದಲ್ಲಿರ್ತಾರೆ, ಯಾವ ಜಾತಿಯಲ್ಲಿ ಹುಟ್ಟಿರ್ತಾರೆ, ಯಾವ ಯಾವ ಆಶ್ರಮದಲ್ಲಿರ್ತಾರೆ, ಅದಕ್ಕೆ ತಕ್ಕಂತೆ ಕರ್ಮಗಳು ಮಾಡಿ ಅಂದ್ರು. ಸರಿಯಪ್ಪ, ನೀವೇ ಜಪದ ಕುರಿತು ಹೇಳ್ತೀರಾ, ಊಟದ ಕುರಿತು ಹೇಳೋದೇ ಇಲ್ಲ ಅಲ್ವಾ? ಪುರಾಣದಲ್ಲಿ ಊಟದ್ದೇ ಸಬ್ಜೆಕ್ಟ್ ಬರಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಹಾ ನೀವು ಗೃಹಸ್ಥರು ಎಲೆ ಬಳದು ಊಟ ಮಾಡಬೇಡಿ ಅಂದ್ರು. ಎಲೆ ನೋಡಿ ಕೆಲವು ನೋಡ್ತಾ ಇರ್ತೀವಿ, ಎಲೆ ನೋಡಿದ್ರೆ ಇನ್ನೇನು ಇನ್ನೊಬ್ರು ಮತ್ತೆ ಊಟ ಕೊಡ್ಬೋದು, ಅಷ್ಟು ಕ್ಲೀನ್ ಆಗಿ ಇಟ್ಟಿರ್ತಾರೆ ಎಲೆ, ನೀಟಾಗಿ. ಇನ್ನೇನು ಆ ಎಲೆ ಚೂರು ಪಕ್ಕದಲ್ಲೇ ಚಿತ್ರಾಹುತಿ ಅವೆಲ್ಲ ಇಲ್ಲಾಂಗಿದ್ರೆ ಅದನ್ನ ಇನ್ನೊಬ್ರು ಡೌಟ್ ಬಂದು ಬಳಸ್ಕೊಂಡು ಕೂತ್ಬಿಡ್ತಾರೆ, ಅಷ್ಟು ಏನು ಹೊಳಿತಾ ಇರುತ್ತೆ ಎಲೆ. ಹಾಗೆ ಊಟ ಮಾಡಬಾರದಂತೆ ಗೃಹಸ್ಥರಾದವರು ಚೂರಾದರೂ ಉಳಿಸಿರಬೇಕು. ಅದೇ ಸ್ವಾಮಿಗಳಾದವರು ಚೂರು ಉಳಿಸಬಾರದು, ಯತಿಧರ್ಮದಲ್ಲಿ ಕೂತಿದೆ. ಯತಿಗಳಾದವರು ಎಲೆಯಲ್ಲಿ ಏನು ಉಳಿಸಬಾರದು ಅಂದ್ರೆ ಉಳಿಸುವಷ್ಟು ಹಾಕಿಸ್ಕೋಬಾರದು ಅಂತ, ಅವರಿಗೆ ಉಳಿಸುವಷ್ಟು ಹಾಕೋದೇ ಇಲ್ಲ. ಅವ್ರು ಎಷ್ಟು ಹಾಕ್ತಾರೆ ಅಂದ್ರೆ ಸರಿಯಾಗಿ ಎಂಟು ತುತ್ತಿಗೆ ಸರಿಯಾಗುವಷ್ಟೇ ಹಾಕ್ತಾರೆ. ಎಂಟು ತುತ್ತು ಆ ಶರೀರಕ್ಕೆ ಬೇಕಿನ, ಉಳಿಸೋದ್ರಲ್ಲಿ ಏನಿರುತ್ತೆ. ಆದ್ದರಿಂದ ಯತಿಗಳು ಉಳಿಸಬಾರದು ಅಂತ ಹೇಳಿದ್ರು, ಗೃಹಸ್ಥರು ಉಳಿಸಲೇಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಎಲೆ ನೋಡಿದ ಕೂಡಲೇ ಹೇಳಬಹುದಂತೆ, ಇದು ಸ್ವಾಮಿಗಳು ಊಟ ಮಾಡಿದ್ದ, ಗೃಹಸ್ಥರು ಊಟ ಮಾಡಿದ್ದ ಅಂತ ಸರಿಯಾಗಿ ಆಚರಣೆ ಮಾಡೋದಾದ್ರೆ ಹೌದಾನೆ. ಹಾಗಾದ್ರೆ ಪ್ರತಿಯೊಂದರಲ್ಲೂ ಕೂಡ ಆಯಾ ಧರ್ಮಗಳಿವೆ, ಆಯಾ ಧರ್ಮಗಳಿವೆ. ಯಾರೋ ಒಬ್ಬರು ಹುಡುಗ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ, ಅವನ್ ನೋಡಿಬಿಟ್ಟು ಏ ನೀನಿಷ್ಟೇ ಊಟ ಮಾಡ್ಬೇಕು, ಅಲ್ಲಯ್ಯ ಅವನು ಬ್ರಹ್ಮಚಾರಿ ಅಂದ್ರು. ಯಥೇಷ್ಟಂ ಬ್ರಹ್ಮಚಾರಿಣ, ಬ್ರಹ್ಮಚಾರಿಗಳಿಗೆ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಯಾಕೆ ಚೆನ್ನಾಗಿ ಕರುಗುವ ಕೆಲಸ ಇರುತ್ತೆ. ವೇದ ಅಭ್ಯಾಸ ಎಲ್ಲ, ಆ ಗುರುಗಳಿಗೆ ಸೇವಾ ಮಾಡೋದೆಲ್ಲ ಇರುತ್ತೆ, ಅವ್ರು ಇಟ್ಟೆ ತಿಂದ್ರೆ ಬಿದ್ದು ಹೋಗ್ತಾರೆ. ಹೌದ್ ತಾನೆ. ಗೃಹಸ್ಥರಿಗೆ ಎಷ್ಟು ತಿನ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ 32 ತುತ್ತು ತಿನ್ಬೇಕು ಅಂತೆ. ಗೊತ್ತಾ ನಮಗೆ ಅದು ಗೊತ್ತಿಲ್ಲ, ಆ ತುತ್ತು ಸೈಜ್ ಎಷ್ಟು ಅನ್ನುವಂತು, ತುತ್ತಿನ ಸೈಜ್ ಎಷ್ಟು ಅಂತ. ಮತ್ತು ನಮ್ಮ ಬೇಕಾದಷ್ಟು ತುತ್ತಲ್ಲ, ನಮ್ಮಲ್ಲಿ ಕೈ ತುತ್ತು ಅಂತ ಹಾಕ್ತಾರೆ ಮನೆಯಲ್ಲಿ ಫುಟ್ಬಾಲ್ ತರ ಮಾಡಿ, ಆ ತರ ತುತ್ತಲ್ಲ. ಎಷ್ಟು ತುತ್ತು ಅಂದ್ರೆ ಆ ತುತ್ತಿನ ಸೈಜು ಕೊಡ್ತಾರೆ, ವಿಜಯದಾಸರು ಕೊಡ್ತಾರೆ. ಉದಯ ಕಾಲದಲ್ಲೆದ್ದು ಕೂಗುವ ಪಕ್ಷಿಯ ಮೊತ್ತದಷ್ಟು ಅಂತಾರೆ. ಯಾವುದು? ಕೋಳಿ. ಕೋಳಿ ಮೊತ್ತ ಎಷ್ಟಿರುತ್ತೆ ಅದು ಹಿಡ್ಕೋಬೇಡಿ, ನೋಡಿ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಗಾತ್ರದ, ಸರಿಯಾಗಿ ನಿಮ್ಮ ಮುಷ್ಟಿಯಲ್ಲಿ ಮಾಡಿದರೆ ಅಷ್ಟೇ ತುತ್ತು ಬರುತ್ತೆ. ಅಷ್ಟು ತುತ್ತು ಅನ್ನ 8 ತುತ್ತು ಇವರು ತಿನ್ನಬೇಕು, ಗೃಹಸ್ಥರು 32 ತುತ್ತು ತಿನ್ನಬೇಕು. ಯತಿಗಳು 8 ತುತ್ತು, ಗೃಹಸ್ಥರು 32 ಅಂತ ಹೇಳಿದ್ರು. ಬ್ರಹ್ಮಚಾರಿಗಳು ಎಷ್ಟು ಬೇಕಾದರೂ ತಿನ್ನಬಹುದು ಅಂದ್ರು. ಹಾಗಾದ್ರೆ ವಾನಪ್ರಸ್ಥರು ಎಷ್ಟು? ಅರ್ಧಕ್ಕೆ ಹೋಗಿ ಅಂತ ಹೇಳಿದ್ರು. 32 ಅದರಲ್ಲಿ ಅರ್ಧ ಎಷ್ಟಾಗುತ್ತೆ? 16 ಅದರಲ್ಲಿ ಅರ್ಧ 8 ಹೌದಾ? ಹಾಗೆ 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 ಬಂದ್ರು. ಹಾಗಾದ್ರೆ ಏನ್ ಹೇಳಿದ್ರು? ಅಧಿಕಾರ ಅನತಿಕ್ರಮೇಣ, ಯಾರು ಯಾರು ಯಾವ ಕರ್ಮ ಮಾಡಬೇಕೋ ಆ ಕರ್ಮಕ್ಕೆ ತಕ್ಕಂತೆ ನೀವು ಚಿಂತನಾದಿಗಳನ್ನು ಮಾಡಿ ಆ ಕರ್ಮಗಳನ್ನು ಮಾಡಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇಲ್ಲೊಂದು ಮಾತು ಹೇಳಿದ್ರೆ, ಅತ್ರ ಮಾಯನ ಸ್ವಂತಹ ಯಥಾಧಿಕಾರ ಅವಸಿತ ಅರ್ಥಸಿದ್ಧಯೇ ಭಜತ ಇತ್ಯನೇನ ಮಾಯಾ ಪದ ಉದಿತ ಕಾಪಟ್ಯ ರಾಹಿತ್ಯ ಪೂರ್ವಕ ಘೃತಸ್ಯವ ಭಜನಸ್ಯ ಕೃತ ಪುರುಷಾರ್ಥ ಹೇತುದ ಉಕ್ತ. ನೀವು ಎಷ್ಟೇ ಮಾಡ್ರಿ ಕಪಟ ಇರಬಾರದು. ಮೊದಲಿಂದ ಭಾಗವತ ಹೇಳೋದದೆ, ಏನದು? ಕೈತವ, ಹೌದು ಕೈತವ, ಕಾಪಟ್ಯ ಕಪಟ ಇರಬಾರದು ಅಂತ. ದೇವರ ಮುಂದೆ ನಾವೇನ್ ಕಪಟ ಮಾಡ್ತೀವಿ,
ಏನಂತ ಕಪಟ ಮಾಡ್ತೀವಿ ಅಂದ್ರೆ ಮೊದಲನೇದು ಅವನೇ ಮಾಡಿ ಮಾಡಿಸ್ತಾ ಇರುವ ಕಾಲಕ್ಕೆ ಅವನೆದುರಿಗೇನೆ ನಾ ಮಾಡಿದ್ದು ಅಂತ ಹೇಳೋದು, ಅವನೆದುರಿಗೆ ನಾ ಮಾಡಿದ್ದು ಅಂತ ಹೇಳೋದು. ಎರಡನೆಯದೇನು ಅಂದ್ರೆ ಅವನೇ ಎಲ್ಲ ಕೊಟ್ಟಿದ್ರೆ ನಮಗೆ ನಾ ಕೊಟ್ಟೆ ನೀನು ತಗೋ ಅಂತ ಕೊಡೋದು, ನಿಂದೆ ಇದು ನಿನಗೆ ನೀನು ಕೊಡಿಸಿದರೆ ಬುದ್ಧಿ ಕೊಟ್ರೆ ಕೊಡ್ತಾ ಇದ್ದೇನೆ ಎಂಬ ಎಚ್ಚರವಿಲ್ಲದೆ ಸ್ಯಾಲ್ರಿ ಬಂದಿರುತ್ತೆ ದೇವರು ಕೊಡಬೇಕು ಅಂತ ಭಕ್ತಿ ಇರುತ್ತೆ, ಇಡೋ ಕಾಲಕ್ಕೆ ನನ್ ಸ್ಯಾಲ್ರಿ ನೀನ್ ತಗೋ, ಅಯ್ಯೋ ರಾಮ ಅಂದ್ರೆ ನೀ ಕೊಟ್ಟದ್ದಯ್ಯ ನೀ ತಗೋ ಅಂತ ಹೋಗೋಯ್ತು. ಅದಕ್ಕೆ ಇದೆಲ್ಲ ಕಪಟ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಯಾವ ರೀತಿಯಲ್ಲೂ ಕಪಟವಿಲ್ಲದೆ ನೀನೇ ಬೇಕು, ನಿನ್ನಿಂದ ಯಾವುದೋ ಬೇಕು ಕಪಟ, ನೀನೇ ಬೇಕು ಕಪಟ ಇಲ್ಲ ಅಂದ್ರು. ಆ ರೀತಿಯಲ್ಲಿ ತತ್ಸಿದ್ಧಯೇ ತನ್ ನಿವರ್ತಕಂ ಆರ್ಜವಂ ಅವಶ್ಯಂ ಸಂಪಾದ್ಯಂ. ಆರ್ಜವ ವೃಜತ್ವ ಕಪಟ ಇಲ್ಲದೆ ಒಂದೇ ಸೀದಾ ಇರೋದು ಯಾವುದು ಆರ್ಜವ, ಆರ್ಜವ ನಮಗೆ ಬೇಕು ಅಂತ ಚೆನ್ನಾಗಿ ಇದರಿಂದ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಸವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗ ಪಾಣೇ ವ್ಯೋಮಾಯ ಸಂತತಯಾನುವೃತ್ಯ ಭಜೇ ತತ್ಪಾದ ಸರೋಜ ಗಂಧಂ. ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸವೇದ ಧಾತು ಪದವೀಂ ಪರಸ್ಯ ನ ಕೇವಲಂ ಪುರುಷಾರ್ಥ ಸಾಧಕತೆಯ ಅವಶ್ಯಕಮಿದಂ. ಕಿನ್ನಾಮ ಪುರುಷಾರ್ಥ ಸಾಧನ ಜ್ಞಾನಾದಿ ಸಂಪಾದಕತೆಯ ಪೀತ್ಯಾಶಯೇನ. ಇದು ದೇವರ ಅನುಗ್ರಹ ಬೇಕಾಗಿದ್ರೆ ಭಗವಂತನ ಪೂರ್ಣಾನುಗ್ರಹಕ್ಕೆ ಇದು ಅವಶ್ಯಕ ಅಂತಲ್ಲ, ದೇವರ ಅನುಗ್ರಹ ಪಡೆಯುವ ಜ್ಞಾನ ಸಂಪಾದನೆ ಮಾಡಬೇಕಾದರೂ ಭಾಗವತ ಧರ್ಮ ಅನುಷ್ಠಾನ ಅವಶ್ಯಕ. ಅಂದ್ರೆ ಅಲ್ಲ, ಜ್ಞಾನವೇ ಇಲ್ಲದಿದ್ರೆ ಜ್ಞಾನ ಪಡೆಯಲಿಕ್ಕೆ ಭಾಗವತ ಧರ್ಮ ಅನುಷ್ಠಾನ ಬೇಕಾದರೆ ಜ್ಞಾನ ಇಲ್ಲ ಅಂತಾಯ್ತಲ್ಲ, ಅಂದ್ರೆ ಚೂರು ಜ್ಞಾನ ಅದರಿಂದ ಭಾಗವತ ಧರ್ಮ ಅನುಷ್ಠಾನ ಅದರಿಂದ ಜ್ಞಾನ ವೃದ್ಧಿ ಮತ್ತು ಭಾಗವತ ಧರ್ಮ ಅನುಷ್ಠಾನ ಆ ವೃದ್ಧಿಯಾದ ಜ್ಞಾನದಿಂದ ಮತ್ತು ಜ್ಞಾನ ವೃದ್ಧಿ ಹಾಗೆ ಭಾಗವತ ಧರ್ಮ ಅನುಷ್ಠಾನ ಆಗ 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 ಜ್ಞಾನವನ್ನು ಬೆಳೆಸ್ತಾ ಬೆಳೆಸ್ತಾ ಹೋಗ್ತಾ ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಯಹ ಅಮಾಯಯ ಕಾಪಟ್ಯರಹಿತಯ ನಿರಂತರ ಸೇವಯ. ಅಂದ್ರೆ ಭಾಗವತ ಧರ್ಮಾನುಷ್ಠಾನಗಳನ್ನು ನಿರಂತರ ಮಾಡಬೇಕು, ಚೆನ್ನಾಗಿ ಭಗವಂತನಿಗೆ ಪ್ರೀತಿಕರವಾದ ಕರ್ಮಗಳನ್ನು ಮಾಡ್ತಾ ಇರಬೇಕು, ಕಪಟವಿಲ್ಲದೆ ಮಾಡಬೇಕು. ಆವಾಗ ಶ್ರೀಹರಿ ಪಾದ ಸರೋಜ ಗಂಧಂ ಸೇವೇತ. ಯಾರಾದರೆ ದೇವರ ಪಾದ ಗಂಧವನ್ನು ಸ್ವೀಕಾರ ಮಾಡುತ್ತಾರೋ ಅಂದ್ರು. ಅಲ್ಲ, ಪಾದ ಗಂಧ ಅಂದ್ರೆ ಅರ್ಥ ಏನು ಅಂತ ಹೇಳ್ತಾ ಇದ್ದಾರೆ. ದೇವರ ಪಾದ ಅಂದ್ರು ಪದ ಅಂದ್ರು ಒಂದೇ ಅಲ್ವಾ, ಪದಗಳು ಅಂದ್ರು ಪಾದಗಳು ಅಂದ್ರು ಒಂದೇ, ಪದ ಅಂದ್ರು ಶಬ್ದ ಅಂದ್ರು ಒಂದೇ. ದೇವರ ಆಜ್ಞಾ, ದೇವರ ತಿಳಿಸಿಕೊಡುವ ಶಾಸ್ತ್ರ, ಆ ಶಾಸ್ತ್ರದ ಗಂಧ ವಿಶೇಷ ಜ್ಞಾನ. ಆ ಭಗವಂತನ ಯತ್ಪಾದ ಸರೋಜ ಗಂಧಂ ಅಂದರೆ ಹೊರಗೆ ದೇವರ ಪೂಜಾ ಮಾಡಿದಾಗ ಅವನ ಪಾದಗಳಿಗೆ ಅರ್ಪಿಸಿದ ಗಂಧವನ್ನು ಆಘ್ರಾಣ ಮಾಡುತ್ತಾನು, ಅಥವಾ ದೇವರ ಪಾದದಿಂದಲೇ ಸುಗಂಧ ಬರ್ತಾ ಇರುತ್ತೆ, ಅದು ಆಘ್ರಾಣ ಮಾಡಲಿಕ್ಕೆ ಯೋಗ್ಯತೆ ಇದ್ರೆ ಅದು ಆಘ್ರಾಣ ಮಾಡುತ್ತಾನು, ಅಥವಾ ದೇವರ ಪಾದ ಅಥವಾ ಪದ ಆದರೆ ಶಬ್ದ ಶಾಸ್ತ್ರ ವೇದ ಆ ಏನಾಗಿದೆ ದೇವರ ಪದ ರೂಪವಾಗಿದೆ ವೇದಗಳೆಲ್ಲ. ದೇವರು ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಹೇಳ್ತಾ, ದೇವರು ಸ್ನಾನ ಮಾಡಿ ಪಾದಕ್ಕೆ ಹಾಕೊಂಡು ಬಂದರು, ಸುವರ್ಣ ಪಾದುಕ ಗೂಹಿತ ಅಂಗ್ರಿಕ ಅಂದ್ರು. ಒಳ್ಳೆ ಬಂಗಾರದ ಪಾದುಕೆಗಳನ್ನ ಹಾಕೊಂಡು ಬಂದಂತೆ, ಆ ಬಂಗಾರದ ಪಾದುಕೆಗಳಲ್ಲಿ ದೇವರ ಪಾದ ಹುದುಗಿ ಹೋಗಿದೆ ಅಂದ್ರು. ಅಲ್ಲ, ಸುವರ್ಣ ಪಾದುಕೆಗಳು ಅಂದ್ರೆ ಯಾವುದು ಅಂದ್ರೆ, ಸುವರ್ಣ ಅಂದ್ರೆ ಬಂಗಾರ, ಇನ್ನೊಂದು ಯಾವುದು ಅಂದ್ರೆ ಸುವರ್ಣ, ಒಳ್ಳೆ ವರ್ಣಗಳು, ಒಳ್ಳೆ ವರ್ಣಗಳಿಂದ ಕೂಡಿದ ವೇದ, ವೇದದಲ್ಲಿ ದೇವರ ಪಾದ ಅಡಗಿದೆ. ದೇವರಿಗೂ ದೇವರ ಪಾದಕ್ಕೂ ಭೇದ ಇಲ್ಲ, ದೇವರು ಅಡಗಿದ್ದಾರು ಅಂದ್ರು ದೇವರ ಪಾದ ಅಡಗಿದೆ ಅಂದ್ರು ಒಂದೇ. ಅದಕ್ಕೆ ವಿಶೇಷವಾಗಿರತಕ್ಕಂಥ ಯತ್ಪಾದ ಸರೋಜ ಗಂಧಂ, ಶ್ರೀಹರಿಯ ಪದಾರವಿಂದದ ಸರೋಜದ ಆ ಗಂಧವನ್ನು ಯಾರು ಆಘ್ರಾಣ ಮಾಡುತ್ತಾರೋ ಚೆನ್ನಾಗಿ ಅಂತ ಹೇಳ್ತಾರೆ. ಚಕ್ರಪಾಣೇ ರಥಾಂಗ ಪಾಣೇ, ರಥದ ಅಂಗ ಚಕ್ರ,
ಆ ಚಕ್ರವನ್ನ ತನ್ನ ಪಾಣಿಯಲ್ಲಿ ಧಾರಣೆ ಮಾಡಿದವ ಚಕ್ರಪಾಣಿ ಅಂತ. ಅಮಿತ ಪರಾಕ್ರಮ ಅಪರಿಮಿತ ಪರಾಕ್ರಮನಾದವ ಸ್ವಾಮಿ ಅಂಥವನ ಪಾದಗಂಧವನ್ನು ಯಾರು ಸ್ಮರಣೆ ಮಾಡುತ್ತಾರೋ ಸೇವೆ ಮಾಡುತ್ತಾರೋ. ಧಾತು ಅಂದ್ರೆ ಭಕ್ತ ಪೋಷಣಾದಿ ಕರ್ತು ಪರಸ್ಯ ಪರಮಾತ್ಮನಃ ಪದವಿ ಸ್ವರೂಪ ಸ್ಥಿತಿ ವೇದ. ಈ ಚೆನ್ನಾಗಿ ಹೇಳ್ತಾರೆ. ಯಾರಾದರೆ ಭಗವಂತನ ಪಾದಗಂಧವನ್ನ ಶಾಸ್ತ್ರದ ಮೂಲಕ ತಿಳಿದುಕೊಂಡು ಜ್ಞಾನಿಗಳ ಮೂಲಕ ಅನುಭವ ಪಡೆದು ಶ್ರೀಹರಿಯ ಪದಾರವೃಂದವನ್ನ ಹೃದಯದಲ್ಲೇ ಚಿಂತನೆ ಮಾಡುತ್ತಾ ಇರ್ತಾರೋ ಅಂಥವರು ಮಾತ್ರ ಸವೇದ ಧಾತು ಪದವೀನ್ ಪರಸ್ಯ ದುರಂತ ವೀರ್ಯಸ್ಯ ಪ್ರಥಂಗ ಪಾಣಿ. ಆ ಅಪರೂಪದ ಜಗತ್ತನ್ನೇ ರಕ್ಷಣೆ ಮಾಡುವ ಶ್ರೀಹರಿಯ ಒಂದು ವ್ಯಕ್ತಿತ್ವದ ಪರಿಚಯ ಅಂಥವರಿಗೆ ಆಗುತ್ತೆ, ಇಲ್ಲದಿದ್ರೆ ಆಗಲ್ಲ. ಅದರಿಂದ ನಮಗೆ ದೇವರಲ್ಲಿ ದೇವರು ಬೇಕು, ದೇವರು ಬೇಕಾದ್ರೆ ದೇವರಲ್ಲಿ ಭಕ್ತಿ ಬೇಕು, ದೇವರಲ್ಲಿ ಭಕ್ತಿ ಬೇಕಾದ್ರೆ ದೇವರ ತಿಳುವಳಿಕೆ ಬೇಕು, ಬೇಕಾದರೆ ಶಾಸ್ತ್ರ ಓದಬೇಕು, ತತ್ಪಾದ ಸರೋಜ ಗಂಧ ಅದು ಚೆನ್ನಾಗಿ ಆಘ್ರಾಣ ಮಾಡಬೇಕಾದರೆ ಆ ಗಂಧ ಕಟ್ಟಿಗೆಯಲ್ಲಿ ಇರುತ್ತೆ ಕೊರಡಲ್ಲಿ, ಅದನ್ನ ತೆಗೆದುಕೊಟ್ರೆ ಗಂಧ ಮೂಗ್ಗೆ ಬರುತ್ತೆ. ಆ ಗಂಧ ಕೊರಡಲ್ಲಿದ್ರೆ ನಮ್ಗೇನು ಉಪಯೋಗವಿಲ್ಲ. ಶಾಸ್ತ್ರದಲ್ಲಿ ದೇವರ ಪಾದ ಗಂಧ ಇದ್ದರೆ ಜ್ಞಾನಿಗಳು ತೆಗೆದುಕೊಟ್ರೆ ಅದನ್ನು ಆಘ್ರಾಣ ಮಾಡಬೇಕು. ಆಘ್ರಾಣ ಮಾಡಿ ಯಾರು ಸೇವಾ ಮಾಡುತ್ತಾರೋ ಅಂಥವರಿಗೆ ಈ ಗಂಧದ ಈ ಕೊರಡಿನಲ್ಲಿ ಗಂಧ ಇದೆ ಅಂತ ಯಾರಿಗೆ ಗೊತ್ತಾಗತ್ತೆ? ಯಾರು ಗಂಧ ತೆಕ್ಕೊಟ್ರೆ ಅದ ಧ್ಯಾನ ಮಾಡಿದವ್ರಿಗೆ ಗೊತ್ತಾಗುತ್ತೆ, ಓಹೋ ಇದು ಬರೇ ಕೊರಡು, ಇದು ಗಂಧದ ಕೊರಡು ಅಂತ ಗೊತ್ತಾಗುತ್ತೆ. ಹಾಗೆ ಮಿಕ್ಕದ್ದೆಲ್ಲ ಜೀವರಾಶಿಗಳು ಬರೀ ಕೊರಡಾದರೆ ದೇವರೊಬ್ಬರೇ ಗಂಧದ ಕೊರಡು. ಆ ಕೊರಡಿನಲ್ಲಿ ಗಂಧ ಇದೆ ಅಂತ ಯಾವಾಗ ಗೊತ್ತಾಗತ್ತೆ? ಮಿಕ್ಕ ಜ್ಞಾನಿಗಳೆಲ್ಲ ಆ ಗಂಧದ ಕೊರಡಿನಿಂದ ಗಂಧ ತೆಗೆದು ನಮಗೆ ಕೊಟ್ಟು ನಾವು ಮೂಸಿ ನೋಡಿದಾಗ ಆ ಕೊರಡಿನಲ್ಲಿರುವ ಗಂಧದ ಪರಿಚಯ ನಮಗಾಗುತ್ತೆ. ಹಾಗೆ ಭಗವಂತನ ಜ್ಞಾನ ಬರುತ್ತೆ, ಜ್ಞಾನ ಬಂದರೆ ದೇವರಲ್ಲಿ ಭಕ್ತಿ ಬರುತ್ತೆ, ದೇವರಲ್ಲಿ ಭಕ್ತಿ ಬಂದರೆ ದೇವ ಅನುಗ್ರಹ ಮಾಡಿ ನಮಗೆ ಸಿಗುತ್ತಾನೆ. ಆದ್ದರಿಂದ ನಾವು ಜ್ಞಾನಿಗಳು ಕೊಟ್ಟಂತ ಭಗವಂತನ ತತ್ವಜ್ಞಾನವನ್ನ ಸದಾ ಆಘ್ರಾಣ ಮಾಡುತ್ತಾ ಇದ್ದರೆ, ಕಪಟರಹಿತರಾಗಿ ಚೆನ್ನಾಗಿ ಆಘ್ರಾಣ ಮಾಡುತ್ತಾ ಇದ್ದರೆ ದೇವರು ನಮಗೆ ಒಲಿದೇ ಒಲಿಯುತ್ತಾನೆ, ನಮಗೆ ದೇವರ ತಿಳುವಳಿಕೆ ಬರುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಈಗ ಒಂದೇ ನಮಗೆ ಪ್ರಶ್ನೆ ಏನು, ತುಂಬಾ ಎಲ್ಲ ಕೇಳ್ತೀವಿ ಕೇಳ್ತೀವಿ ಕೇಳ್ತೀವಿ, ಅನುಷ್ಠಾನಕ್ಕೆ ಯಾವುದು ಬರ್ತಿಲ್ಲ, ಅದೇ ಕ್ವಶನ್ ಮಾರ್ಕ್ ನಮಗೆ. ಅನುಷ್ಠಾನಕ್ಕೆ ಯಾವುದು ಬರಲ್ಲ, ಕೇಳೋದ್ರಲ್ಲೇ ನಮ್ ಜೀವನ ಮುಗಿದೋಗ್ತಾ ಇದೆ, ಮುಂದೇನು ಅಂದರೆ ಅನುಷ್ಠಾನಕ್ಕೆ ಬರಬೇಕಾ? ಅನುಷ್ಠಾನಕ್ಕಿಟ್ಟವರ ಬಾಯಿಂದ ಕೇಳಿ. ಅನುಷ್ಠಾನಕ್ಕಿಟ್ಟವರು ಜ್ಞಾನಿಗಳು ಯಾರ್ಯಾರು ಇರ್ತಾರೆ, ರಾಘವೇಂದ್ರ ಸ್ವಾಮಿಗಳು ಮುಂತಾದ ಮಹಾನುಭಾವರು ಅಲ್ಲ, ಅವರು ಮಾತು ಕೇಳಲಿಕ್ಕೆ ನಮ್ಗಾಗುತ್ತಾ? ಅವರು ವೃಂದಾವನದಲ್ಲಿ ಇರ್ತಾರೆ, ಅಪರೋಕ್ಷ ಜ್ಞಾನಿಗಳು ಯಾರು ನಮ್ಗೆ ಕಾಣಿಸ್ತಾ ಇಲ್ಲ, ಅವ್ರ ಮಾತು ನಮ್ ಕೇಳಿಸಲಲ್ಲ. ಅಂದ್ರೆ ಅದಕ್ಕೆ ಅವರು ಏನು ಮಾಡಿದ್ರು, ತಾವಿದ್ದ ಕಾಲಕ್ಕೆ ತಮ್ಮ ಮಾತು ಎಲ್ಲರಿಗೆ ಕೇಳಿಸಿದ್ರು. ಇನ್ನ ಮುಂದೆ ಅಪರೋಕ್ಷ ಜ್ಞಾನಿಗಳ ಮಾತು ಕೇಳದೆ ಇದ್ರೆ ಹೇಗಪ್ಪ ಅಂದ್ರೆ, ತಮ್ಮ ಮಾತನ್ನ ಪುಸ್ತಕದಲ್ಲಿ ಬಚ್ಚಿಟ್ರು, ಅದೇ ಗ್ರಂಥಗಳು ಅಂದ್ರು. ಅಪರೋಕ್ಷ ಜ್ಞಾನಿಗಳ ಮಾತು ಪುಸ್ತಕದ ಮೂಲಕ ಅದನ್ನು ತಿಳಿದವರ ಮೂಲಕ ಯಾರು ಕೇಳುತ್ತಾ ಬರ್ತಾರೆ ಅವರಿಗೆ ಜ್ಞಾನ ಸಿದ್ಧಿ ಆಗುತ್ತೆ. ಅಂದ್ರೆ ವೇದೋಕ್ತ ಕರ್ಮಾನುಷ್ಠಾನ ಭಾಗವತ ಧರ್ಮ ಮಾಡುತ್ತಾ ಇರಬೇಕು, ಒಂದು ಕಡೆ ಜ್ಞಾನ ಪಡೀತಾ ಇದ್ದರೆ ಅವಾಗ ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ ಎಂಬುದು ತಿಳಿಸಿಕೊಟ್ಟಿದ್ದಾರೆ ಮಲ್ಲಿಗೆ ಶ್ರೀಕೃಷ್ಣ.